వీక్షకుల డిబేట్ వర్గ స్వాగత నన్ను ప్రగతి అస్ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಅಪರೂಪದ ಕಾಯಿಲೆಗಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಸೊ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಪರೂಪದ ಕಾಯಿಲೆಗಳ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ಅಪರೂಪದ ಕಾಯಿಲೆ ಅಂತ ಹೇಳಿದ್ರೆ ಏನು ಯಾವುದೆಲ್ಲ ಕಾಯಿಲೆಗಳನ್ನ ಅಪರೂಪದ ಕಾಯಿಲೆಗಳು ಅಂತ ಕರೀತಾರೆ ಮತ್ತೆ ಅದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಇರ್ತದೆ ಇದೆಲ್ಲವನ್ನ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ ಸೊ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿವೇಕಾನಂದ ಭಟ್ ಇವರು ಸಹಾಯಕ ಪ್ರಾಧ್ಯಾಪಕರು ಮೆಡಿಕಲ್ ಜೆನೆಟಿಕ್ ವಿಭಾಗದಲ್ಲಿ ಮೊದಲಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಡಾಕ್ಟರ್ ತಮಗೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮಗೆ ಈ ಅಪರೂಪದ ಕಾಯಿಲೆಗಳ ಕುರಿತು ಏನೇ ಪ್ರಶ್ನೆಗಳಿದ್ರು ಕೂಡ ನಮ್ಮ ಇವತ್ತಿನ ಡಿಬೇಟ್ ಅವರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರೋ ಪ್ರಶ್ನೆಗಳನ್ನು ಕೂಡ ನಮ್ಮ ಹತ್ರ ಕೇಳಬಹುದು ಡಾಕ್ಟರ್ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತ ಎಂಟರಂದು ನಾವು ಅಪರೂಪದ ಕಾಯಿಲೆಗಳ ದಿನ ಎಂದು ಆಚರಣೆ ಮಾಡ್ತೇವೆ ಸೊ ಈ ಪ್ರತಿ ವರ್ಷ ಆಚರಣೆ ಮಾಡ್ತಾರಲ್ಲ ಆದ್ರೆ ಈ ಮೇನ್ ಉದ್ದೇಶ ಏನಾಗಿರುತ್ತೆ ಡಾಕ್ಟರ್ ಯಾವ ಕಾರಣದಿಂದ ಆಚರಣೆ ಮಾಡ್ತಾರೆ ಈ ದಿನವನ್ನ ಯಾವ್ದಾದ್ರು ರೋಗವನ್ನು ರೇರ್ ಅಥವಾ ಅಪರೂಪದಂತ ಯಾವಾಗ ಕರೀತಾರೆ ಅಂತ ಫಸ್ಟ್ ನಾವು ಗೊತ್ತಾಗ್ಬೇಕು ಸೊ ಈ ರೇರ್ ಕಂಡೀಷನ್ ಅಥವಾ ಅಪರೂಪದ ಕಾಯಿಲೆ ಅಂದ್ರೆ ಯಾವುದಾದ್ರೂ ಒಂದು ಕಾಯಿಲೆ ಜನಸಾಮಾನ್ಯರಲ್ಲಿ ತುಂಬಾ ರೇರ್ ಆಗಿ ಬಂದ್ರೆ ಅಥವಾ ಅಪರೂಪವಾಗಿದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಡಿಯನ್ ಗವರ್ಮೆಂಟ್ ಪ್ರಕಾರ ಯಾವ ಯಾವ ಯಾರಿಗಾದ್ರೂ ಎರಡು ಸಾವಿರದ ಐನೂರು ಜನರಲ್ಲಿ ಒಬ್ಬರಿಗಿಂತ ಅದ ಅಥವಾ ಅದರಿಗಿಂತ ಕಮ್ಮಿ ಇದ್ರೆ ನಾವದನ್ನು ಅಪರೂಪದ ಕಾಯಿಲೆಗಳಂತ ಹೇಳ್ತೇವೆ ಪ್ರತಿಯೊಂದು ಕಾಯಿಲೆಗಳು ಅಪರೂಪವಾಗಿದ್ರು ಅಂದಾಜಿಗೆ ಏಳು ಸಾವಿರ ಇಂತಹ ಅಪರೂಪದ ಕಾಯಿಲೆಗಳಿದೆ ಅದು ಮೆದುಳಿನ ಬೆಳವಣಿಗೆ ಪ್ರಕಾರ ಇರಬಹುದು ಅಥವಾ ಬ್ಲಡ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಚರ್ಮದ ಡಿಸಾರ್ಡರ್ಸ್ ಇರ್ಬೋದು ಹಲವಾರು ಕಾಯಿಲೆಗಳು ಅದನ್ನೆಲ್ಲ ರೇರ್ ಕಂಡೀಷನ್ ಎಲ್ಲ ಒಟ್ಟು ಸೇರಿಸಿದ್ರೆ ಅಂದಾಜಿಗೆ ಏಳು ಸಾವಿರ ಕಂಡೀಷನ್ಗಳಿದೆ ಈ ಏಳು ಸಾವಿರ ಕಂಡೀಷನ್ಗಳನ್ನ ಒಟ್ಟು ಸೇರಿಸಿದ್ರೆ ಅದೊಂದು ದೊಡ್ಡ ಕಂಡೀಷನ್ ಆಗ್ತದೆ ಆದ್ರೆ ಇಂಡಿವಿಶುವಲಿ ಆದ್ರೆ ಒಂದೊಂದು ಕಂಡೀಷನ್ ಅನ್ನು ನಾವು ತಗೊಂಡ್ರೆ ಅದೆಲ್ಲ ತುಂಬಾ ಬರಿ ಸ್ವಲ್ಪ ಜನದಲ್ಲಿ ಮಾತ್ರ ಅಫೆಕ್ಟ್ ಆಗಿರೋದ್ರಿಂದ ಇದನ್ನ ನಾವು ರೇರ್ ಡಿಸೀಸ್ ಅಂತ ಹೇಳ್ತೇವೆ ಅಂದಾಜಿಗೆ ಇದನ್ನೆಲ್ಲ ಆಗ್ಲಿಕ್ಕೆ ಬಹಳಷ್ಟು ಕಾರಣಗಳಿದೆ ಆದ್ರೆ ಅದ್ರಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಅದಲ್ಲ ಕಾರಣ ಜೆನೆಟಿಕ್ಸ್ ಅಥವಾ ಅನುವಂಶಿಕ ಅನುವಂಶಿಕ ಕಾರಣಗಳಾಗಿರುತ್ತೆ ಅದು ಬಿಟ್ಟು ಬೇರೆ ಹಲವಾರು ಕಾರಣಗಳಿದೆ ಆದ್ರೆ ಮೇನ್ಲಿ ಬಹಳಷ್ಟು ಜೆನೆಟಿಕ್ಸ್ ಆಗಿರುತ್ತೆ ಇದು ನೀವು ಕಂಪೇರ್ ಮಾಡಬಹುದು ಒಂದು ಕಾಮನ್ ಕಂಡೀಷನ್ ಡಯಾಬಿಟಿಸ್ ಅನ್ಕೊಳ್ಳಿ ಈ ಡಯಾಬಿಟೀಸ್ ಇಂಡಿಯಾ ಇಂಡಿಯಾನು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಸೊ ಬಹಳಷ್ಟು ಜನರಿಗೆ ಡಯಾಬಿಟಿಸ್ ಇರೋದ್ರಿಂದ ಇದರ ವಿಷಯದಲ್ಲಿ ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತು ಇದರ ವಿಷಯ ಇದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹಲವಾರು ವೈದ್ಯರಿದ್ದಾರೆ ಇದರ ಇದಕ್ಕೆ ಟೆಸ್ಟ್ ಮಾಡೋ ಫೆಸಿಲಿಟಿ ಬಹಳಷ್ಟು ಕಡೆ ಇರುತ್ತೆ ಇದಕ್ಕೆ ಮೆ ಹಲವಾರು ಮೆಡಿಸಿನ್ಗಳಿರುತ್ತೆ ಹಾಗಾಗಿ ಕಂಡೀಷನ್ ಒಂದು ಕಾಮನ್ ಆದಷ್ಟು ಅದರ ಬಗ್ಗೆ ವಿಷಯ ಬಹಳಷ್ಟು ಜನರಿಗೆ ಗೊತ್ತಿರ್ತದೆ ಆದ್ರೆ ಯಾವುದೇ ಕಂಡೀಷನ್ ರೇರ್ ಆದಷ್ಟು ಅದರ ಬಗ್ಗೆ ಮಾಹಿತಿ ಬಹಳಷ್ಟು ಜನರಿಗೆ ಇರುವುದಿಲ್ಲ ಈ ಕಂಡೀಷನ್ ಬಗ್ಗೆ ಒಂದು ಅರಿವು ಮೂಡಿಸುವ ಲಕ್ಷದಿಂದವೇ ಈ ವರ್ಲ್ಡ್ ರೇರ್ ಡಿಸೀಸ್ ಡೇ ಅನ್ನು ಫೆಬ್ರವರಿ ತಿಂಗಳ ಕೊನೆಯ ದಿನದಂದು ಓಕೆ ಇದ್ರ ಬಗ್ಗೆ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಈ ದಿನವನ್ನ ಆಚರಣೆ ಮಾಡ್ತೇವೆ ಸೊ ಡಾಕ್ಟರ್ ನೀವು ಮಾತನಾಡುವಾಗ ಹೇಳಿದ್ರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜೆನೆಟಿಕ್ಸ್ ಕಾರಣದಿಂದ ಬರ್ತದೆ ಅಂತ ಸೊ ಹಾಗಾದ್ರೆ ಜೆನೆಟಿಕ್ಸ್ ಅಂತ ಹೇಳಿದ್ರೆ ಏನು ಆ ಸೊ ನಮ್ಮ ಶರೀರದಲ್ಲಿ ಲಕ್ಷಾನ್ಗಟ್ಲೆ ಜೀವಕೋಶಗಳಿದೆ ನಾವು ಅದನ್ನು ಸೆಲ್ ಅಂತ ಹೇಳ್ತೇವೆ ಪ್ರತಿಯೊಂದು ಸೆಲ್ ಒಳಗೆ ಈ ಡಿ ಎನ್ ಎ ಅನ್ನೋ ಒಂದು ಅಂಶ ಇರುತ್ತೆ ಆ ಡಿ ಎನ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಮುತ್ತಿನ ಸರಮಾಲೆ ಅಂತ ಅನ್ಕೊಂಡ್ರೆ ಡಿ ಎನ್ ಅನ್ನೋದು ಸರಮಾಲೆ ಆಗಿದ್ರೆ ಮಧ್ಯ ಮಧ್ಯದಲ್ಲಿ ಮುತ್ತಿನ ರೂಪದಲ್ಲಿ ಜೀನ್ಸ್ಗಳು ಅಂತ ನಾವು ಹೇಳ್ತೇವೆ ಈ ಜೀನ್ಸ್ಗಳು ಅಂದಾಜಿಗೆ ನಮ್ಮ ಶರೀರದಲ್ಲಿ ಇಪ್ಪತ್ತು ಸಾವಿರ ಜೀನ್ಗಳಿದೆ ಅಂತ ಒಂದು ಅಂದಾಜಿದೆ ಆ ಇಪ್ಪತ್ತು ಸಾವಿರ ಜೀನ್ಗಳಿಗೆ ಒಂದೊಂದು ಜೀನಿಗೆ ಒಂದೊಂದು ಕೆಲಸ ಇರುತ್ತೆ ಯಾವುದೋ ಒಂದು ಜೀನ್ ಮೆದುಳಿನ ಬೆಳವಣಿಗೆಗಿರ್ಬೋದು ಒಂದು ಕಣ್ಣಿನ ದೃಷ್ಟಿಗೆ ದೃಷ್ಟಿಗಿರ್ಬೋದು ಒಂದು ಚರ್ಮದ ಬಣ್ಣಕ್ಕಿರ್ಬೋದು ಹಾಗೆ ಇಪ್ಪತ್ತು ಸಾವಿರ ಜೀನ್ಗಳಿದೆ ಆ ಈ ಜೀನ್ಗಳಲ್ಲಿ ಪ್ರತಿಯೊಂದು ಜೀನಿಗೆ ಎರಡು ಕಾಪಿ ಇದೆ ಒಂದು ನಮ್ಮ ತಂದೆಯಿಂದ ಬಂದದ್ದು ಒಂದು ನಮ್ಮ ತಾಯಿಯಿಂದ ಬಂದದ್ದು ಹಾಗೆ ಇಪ್ಪತ್ತು ಸಾವಿರ ಜೀನ್ಗಳ ಎರಡೆರಡು ಕಾಪಿ ಇರುತ್ತೆ ಒಂದು ತಂದೆಯಿಂದ ಒಂದು ತಾಯಿಯಿಂದ ಬಂದದ್ದು ಹಾಗಾಗಿ ಈ ಜೀನ್ಸ್ ಅಥವಾ ಡಿ ಎನ್ ಎಲ್ಲಿರುವ ವ್ಯತ್ಯಾಸದಿಂದ ಯಾವ್ದಾದ್ರು ರೋಗ ಉಂಟಾದ್ರೆ ಅದನ್ನು ನಾವು ಜೆನೆಟಿಕ್ ಕಂಡೀಷನ್ ಅಂತ ಹೇಳ್ತೇವೆ ಅಥವಾ ಕನ್ನಡದಲ್ಲಿ ಅನುವಂಶಿಕ ಕಾಯಿಲೆಗಳು ಅಂತ ನಾವು ಅದನ್ನು ಹೇಳ್ತೇವೆ ಇದೆ ಜೆನೆಟಿಕ್ಸ್ ಓಕೆ ಡಾಕ್ಟರ್ ಈಗ ಅನು ಇದು ಕಾಯಿಲೆ ಬಗ್ಗೆ ಅಂದ್ರೆ ಅಪರೂಪದ ಕಾಯಿಲೆ ಬಗ್ಗೆ ಮಾತಾಡಿದ್ವಿ ಈಗ ಯಾವ ಯಾವ ಕಾಯಿಲೆಗಳನ್ನ ಅಪರೂಪದ ಕಾಯಿಲೆಗಳು ಅಂತ ಹೇಳ್ಬಹುದು ಅಂದ್ರೆ ಯಾವ್ದಲ್ಲ ಕಾಯಿಲೆಗಳು ಇದರಲ್ಲಿ ಬರ್ತದೆ ಆ ಕೂದ್ಲಿನ ತುದಿಯಿಂದ ಹಿಡಿದು ಬೆರಳಿನ ಕಾಲು ಬೆರಳಿನವರೆಗೆ ಇರುವ ಬಹಳಷ್ಟು ಕಂಡೀಷನ್ ಅಪರೂಪದ ಕಾಯಿಲೆ ಆಗಿರೋಕ್ಕೆ ಚಾನ್ ಸಾಧ್ಯತೆ ಇದೆ ಆದರೆ ಒಂದೇ ಡೆಫಿನೇಷನ್ ಪ್ರಕಾರ ತುಂಬಾ ಕಡಿಮೆ ಜನರಿಗೆ ಅದು ಅಫೆಕ್ಟ್ ಆಗಿರಬೇಕು ಅದು ನಾವು ನೋಡುವ ಕಂಡೀಷನ್ಸ್ ಮೆದುಳಿನ ಬೆಳವಣಿಗೆ ಬೆಳವಣಿಗೆಯಲ್ಲಿ ಸ್ಲೋ ಇರೋದು ಫಿಟ್ಸ್ ಬರುವಂಥದ್ದು ಚರ್ಮದ ಕಾಯಿಲೆ ಹೃದಯ ರೋಗ ಅಥವಾ ಫಿಟ್ಸ್ ಬರುವಂತದ್ದು ಅಥವಾ ಜಠರದ ಜಾಂಡಿಸ್ ಇರ್ಬೋದು ಅಥವಾ ಮೂಳೆ ತುಂಬಾ ಕುಳ್ಳ ಇರೋ ಇರೋದಿರ್ಬೋದು ಹಾಗೆ ನೋಡ್ಲಿಕ್ಕೆ ಹೋದ್ರೆ ಎಲ್ಲ ಕಾಯಿಲೆಗಳು ಯಾವ ಯಾವ ಕಾಯಿಲೆಗಳು ಬಹಳ ಕಡಿಮೆ ಜನರನ್ನು ಅಫೆಕ್ಟ್ ಮಾಡುತ್ತೋ ಅವೆಲ್ಲ ರೇರ್ ಡಿಸೀಸ್ ಇರುತ್ತೆ ಈಗ ನೂರು ಜನರನ್ನ ನಾವು ತಗೊಂಡ್ರೆ ನೂರಲ್ಲಿ ಎಷ್ಟು ಜನರಿಗೆ ಈ ಕಾಯಿಲೆ ಬರ್ತದೆ ಅಂತ ನೂರಲ್ಲಿ ಆಲ್ಮೋಸ್ಟ್ ಯಾರಿಗೂ ಬರೋದಿಲ್ಲ ಅದಕ್ಕೆ ನಾವು ನಂಬರ್ ಅನ್ನೇ ದೊಡ್ಡದ್ ಮಾಡಿ ಎರಡೂವರೆ ಸಾವಿರದಲ್ಲಿ ಒಬ್ಬರಿಗೆ ಅಥವಾ ಅದಕ್ಕಿಂತ ಕಡಿಮೆ ಜನರಿಗೆ ಬಂದ್ರೆ ಮಾತ್ರ ಅದನ್ನ ಅವ್ರು ಏರ್ ಡಿಸೀಸ್ ಅಂತ ಹೇಳ್ತೇವೆ ಡಯಾಬಿಟಿಸ್ ಫಾರ್ ಎಕ್ಸಾಂಪಲ್ ಮೂವತ್ತು ನಲ್ವತ್ತು ಪರ್ಸೆಂಟ್ ಜನರಿಗೆ ಸಹ ಇರ್ಬೋದು ಆದ್ರೆ ರೇರ್ ಡಿಸೀಸ್ ನೂರಲ್ಲ ಅದನ್ನು ನಾವು ಜಾಸ್ತಿ ಮಾಡಿ ಎರಡೂವರೆ ಸಾವಿರ ಮಾಡಿ ಅದರಲ್ಲಿ ಒಬ್ಬರಿಗೆ ಆದ್ರೆ ಅದನ್ನು ನಾವು ರೇರ್ ಡಿಸೀಸ್ ಅಂತ ಹೇಳ್ತೇವೆ ಹಾಗೆ ಈ ಕಾಯಿಲೆಯನ್ನ ನೀವು ಹೇಗೆ ಡಯಾಗ್ನೋಸ್ ಮಾಡ್ತೀರಾ ಅಂತ ಹೇಗೆ ಕಂಡು ಹಿಡಿತೀರಾ ಇದು ಬಹಳಷ್ಟು ರೇರ್ ಡಿಸೀಸಿನ ಲಕ್ಷ ರೋಗ ಲಕ್ಷಣಗಳು ಬಹಳ ಸಾಮಾನ್ಯ ರೋಗ ಲಕ್ಷಣಗಳ ಜೊತೆ ಮ್ಯಾಚ್ ಆಗ್ತಾ ಇರುತ್ತೆ ಹಾಗಾಗಿ ಹಲವಾರು ಪೇಷಂಟ್ಸ್ ನಮ್ಗೆ ಯಾರು ಬರ್ತಾರೆ ಅವರೆಲ್ಲ ಯೂಶಲಿ ರೆಫರ್ ಯಾವ್ದಾದ್ರು ಬೇರೆ ಡಾಕ್ಟರ್ ಅವರನ್ನು ನೋಡಿ ಅವರ ಕೈಗೆ ಅದನ್ನು ಮೀರಿದ ಮೇಲೆ ಅವ್ರು ನಮ್ಮ ಹತ್ರ ಕಳಿಸ್ಕೊಟ್ಟಿರ್ತಾರೆ ಹಾಗಾಗಿ ಬಹಳಷ್ಟು ರೋಗ ಲಕ್ಷಣಗಳು ಇದ ಈ ರೋಗದ ಲಕ್ಷಣಗಳೆಲ್ಲ ಸಾಮಾನ್ಯ ರೋಗ ಲಕ್ಷಣಗಳಾಗಿ ಇರುತ್ತೆ ಆದರೆ ಎರಡು ಮೂರು ವಿಷಯದಲ್ಲಿ ಇದು ಬೇರೆ ಥರ ಇರುತ್ತೆ ಒಂದು ನಾರ್ಮಲ್ ಟ್ರೀಟ್ಮೆಂಟಿಗಿದು ಯೂಶಲಿ ಸರಿ ಆಗದೆ ಇರ್ಬೋದು ಒಂದು ಅಥವಾ ಇದರ ಜೊತೆಗೆ ಹಲವಾರು ಕಂಡೀಷನ್ ಒಟ್ಟಿಗೆ ಬಂದಿರಬಹುದು ಹಾಗಾಗಿ ಇದೆಲ್ಲ ಹಲವಾರು ಕಂಡೀಷನ್ ಒಟ್ಟು ಬಂದಾಗ ಅಥವಾ ನಾರ್ಮಲ್ ಟ್ರೀಟ್ಮೆಂಟಿಗೆ ಇದು ಸರಿ ಆಗದೆ ಇರುವಾಗ ಅಥವಾ ಯಾರಾದರೂ ಫಾರ್ ಎಕ್ಸಾಂಪಲ್ ಒಂದು ಕ್ಯಾನ್ಸರ್ ಇರ್ಬೋದು ಏಜ್ ಆದ್ಮೇಲೆ ಕ್ಯಾನ್ಸರ್ ಬರುವುದು ಸಹಜ ಆದರೆ ಯಾರಿಗಾದ್ರೂ ತುಂಬ ಬೇಗ ಕ್ಯಾನ್ಸರ್ ಬಂದಿದ್ರೆ ಇದೆಲ್ಲ ಒಂದು ಕ್ಲೂ ಸಿಗ್ತದೆ ಡಾಕ್ಟರ್ಸ್ಗಳಿಗೆ ಇದು ಜೆನೆಟಿಕ್ ಇರುವ ಸಾಧ್ಯತೆ ಇದೆ ಅಂತ ಹಾಗಾಗಿ ಇದನ್ನೆಲ್ಲ ಇದೆಲ್ಲ ನಮ್ಮ ಒಂದು ರೆಡ್ ಫ್ಲಾಗ್ ಸೈನ್ಸ್ ಅಥವಾ ಇದೆಲ್ಲ ಇದ್ದಾಗ ಯಾವ್ದಾದ್ರು ಒಂದು ವ್ಯಕ್ತಿಯಲ್ಲಿ ಅದು ಜೆನೆಟಿಕ್ ಇರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಡಾಕ್ಟರ್ ಹಾಗೆ ಇದರಲ್ಲಿ ನಿಮ್ಮ ಪಾತ್ರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ಸೊ ನಿಮ್ಮ ರೋಲ್ ಎಷ್ಟಿರ್ತದೆ ಡಾಕ್ಟರ್ ಇದರಲ್ಲಿ ನಾನು ಆಗ ಹೇಳಿದ್ದ ಹಾಗೆ ಇದೆಲ್ಲ ರೇಯರ್ ಡಿಸೀಸ್ ಇರೋದ್ರಿಂದ ಬಹಳಷ್ಟು ಗಳಿಗೆ ಇದರ ವಿಷಯ ಬಹಳಷ್ಟು ಗೊತ್ತಿರೋದಿಲ್ಲ ಹಾಗಾಗಿ ಪೇಶೆಂಟ್ಗಳಿಗೆ ಸಹ ಗೊತ್ತಿಲ್ಲ ಗಳಿಗೆ ಸಹ ಗೊತ್ತಿಲ್ಲ ಆದರೆ ನಮ್ಮ ವಿಭಾಗದ ಎಕ್ಸ್ಪರ್ಟೀಸ್ ಅಥವಾ ನಾವು ಮಾಡುವ ಕೆಲಸವೇ ಈ ರೇಯರ್ ಡಿಸೀಸ್ನ ಸಂಶೋಧನೆ ಮತ್ತು ಟ್ರೀಟ್ಮೆಂಟ್ ಹಾಗಾಗಿ ನಾವು ಕ್ಲಿನಿಕಲ್ ಜೆನೆಟಿಸ್ಟ್ ಆಗಿ ನಾವೇನ್ ಮಾಡ್ತೇವೆ ಅಂದ್ರೆ ಯಾವುದಾದ್ರೂ ರೋಗಿಯಲ್ಲಿ ಜೆನೆಟಿಕ್ ತೊಂದರೆ ಇರುವ ಶಂಕೆ ಇದ್ರೆ ನಾವು ಆ ವ್ಯಕ್ತಿಯನ್ನು ಡಿಟೇಲ್ ಆಗಿ ಎಕ್ಸಾಮಿನ್ ಮಾಡಿ ಆ ಬೇಕಾಗಿರುವ ಟೆಸ್ಟ್ನೆಲ್ಲ ಮಾಡಿ ಅವರಿಗೆ ಜೆನೆಟಿಕ್ ತೊಂದ್ರೆ ಇರುವ ಸಾಧ್ಯತೆ ಇದೆ ಅಂತ ಇದ್ರೆ ನಾವು ಅವರಿಗೆ ಜೆನೆಟಿಕ್ ಟೆಸ್ಟ್ ಅನ್ನು ನಾವು ಆಫರ್ ಮಾಡ್ತೇವೆ ಜೆನೆಟಿಕ್ ಟೆಸ್ಟ್ ಮಾಡುವ ಮುಂಚೆ ಸಹ ಆ ಇಡೀ ಕುಟುಂಬ ಜೊತೆ ಮಾತಾಡಿ ಟೆಸ್ಟ್ ಆದ ನಂತರ ರಿಪೋರ್ಟ್ ಕೊಡುವಾಗಲೇ ಸಹ ಪ್ರತಿ ಫುಲ್ ಕುಟುಂಬ ಜೊತೆ ಮಾತಾಡಿ ಅದ್ರ ಬಗ್ಗೆ ಯಾಕೆ ಈ ತರ ಆಗಿರ್ಬೋದು ಆ ರೋಗಿ ಮುಂದೆ ಹೇಗೆ ಅದಕ್ಕೆ ಟ್ರೀಟ್ಮೆಂಟ್ ಉಂಟಾ ಇಲ್ವಾ ಅಥವಾ ಆ ಏನು ಇಲ್ಲದಿದ್ರೆ ಆ ತಂದೆ ತಾಯಿ ಒಂದೊಂದ್ ಸತಿ ಬಹಳಷ್ಟು ನಮ್ಮ ರೋಗಿಗಳ್ ಮಕ್ಕಳಾಗಿರ್ತಾರೆ ಸೊ ತಂದೆ ತಾಯಿಯರ ಪ್ರಶ್ನೆ ಇರುತ್ತೆ ಈ ಮಗು ಈ ತರ ಆಯ್ತು ನೆಕ್ಸ್ಟ್ ಮಗು ನಾವು ಪ್ಲಾನ್ ಮಾಡಿದ್ರೆ ಆ ಮಗು ಈ ಥರ ಆಗ್ಲಿಕ್ಕೆ ಸಾಧ್ಯತೆ ಉಂಟಾ ಅಂತ ಸೊ ಆ ಪ್ರಶ್ನೆಗೆ ಸಹ ನಾವು ಇದ್ ಜೆನೆಟಿಕ್ ಟೆಸ್ಟ್ ಮುಖಾಂತರವೇ ಕೊಡ್ಲಿಕ್ಕಾಗತ್ತೆ ಓಕೆ ಡಾಕ್ಟರ್ ಇನ್ನು ರೇಡ್ ರಿಸೀಸ್ ಅಂತ ಬಂದಾಗ ಕೆಎಂಸಿ ಗೆ ಬಂದಾಗ ಅವ್ರಿಗೆ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಕೊಡ್ತೀರಾ ನೀವು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಮೂರು ವೈದ್ಯರಿದ್ದೇವೆ ಅದ್ಬಿಟ್ಟು ಏಳು ನಾವು ಸೈಂಟಿಸ್ಟ್ಗಳು ಸಹ ಇದ್ದೇವೆ ಆ ಮೊದಲನೇದಾಗಿ ಇಂತ ರೋಗಿಯನ್ನು ನಾವು ಡಿಟೇಲ್ ಆಗಿ ಪರೀಕ್ಷೆ ಮಾಡಿ ಅದರ ನಂತರ ಜೆನೆಟಿಕ್ ನಮ್ಗೆ ಹೌದು ಅಂತ ಅನ್ಸಿದ್ಮೇಲೆ ಅದ್ರ ಬಗ್ಗೆ ಕುಟುಂಬ ಜೊತೆ ಮಾತಾಡಿದ್ಮೇಲೆ ಮೇಲೆ ಅವರಿಗೆ ಟೆಸ್ಟ್ ಮಾಡಿ ಅದರ ರಿಪೋರ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಅದೊಂದು ಅದ್ಬಿಟ್ಟು ನಾನು ಆಗ ಹೇಳಿದ ಹಾಗೆ ಬಹಳಷ್ಟು ರೇರ್ ಇದೆಲ್ಲ ರೇರ್ ಡಿಸಾಡರ್ಸ್ ಅದು ಬಿಟ್ಟು ಕ್ಯಾನ್ಸರ್ ಸಹ ಒಂದೊಂದು ರೇರ್ ಕ್ಯಾನ್ಸರ್ಸ್ ಆಗಿರುತ್ತೆ ಇದು ವಂಶದಲ್ಲಿ ಬರುವ ಕ್ಯಾನ್ಸರ್ಸ್ ಆಗಿರುತ್ತೆ ಅಂದರೆ ತಂದೆ ಅಜ್ಜನಿಗೆ ಬ ಉಂಟು ತಂದೆಗೆ ಉಂಟು ಅದಾದ ನಂತರ ಅವರಿಗೆ ಸಹ ಇರ್ತದೆ ಬಹಳಷ್ಟು ಜನರೇಷನ್ಸಲ್ಲಿ ಕ್ಯಾನ್ಸರ್ ಬಂದಿರುತ್ತೆ ಅದು ಮಾತ್ರ ಅಲ್ಲ ಬೇಗ ಬಂದಿರುತ್ತೆ ತರ್ಟಿ ಇಯರ್ಸ್ ತರ್ಟಿ ಫೈವ್ ಇಯರ್ಸಲ್ಲಿ ಕ್ಯಾನ್ಸರ್ ಬಂದಿದರೆ ಆಂಥ ರೋಗಿಯನ್ನು ಸಹ ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನೋಡ್ತೇವೆ ಅದು ಬಿಟ್ಟು ಒಂದೊಂದು ಸತಿ ಗರ್ಭಿಣಿ ಇರುವಾಗ ಗರ್ಭದಲ್ಲಿರುವ ಮಗುವಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗ್ಲಿಕ್ಕೆ ಚಾನ್ಸ್ ಇದೆ ಮೆದುಳಿನ ಬೆಳವಣಿಗೆ ಸರಿ ಇಲ್ಲ ಅಥವಾ ಮೂಳೆಗಳು ಸಣ್ಣ ಸಣ್ಣ ಇದೆ ಅದೆಲ್ಲ ಇರುವಾಗ ಅದನ್ನು ಸಹ ನಾವು ನಮ್ಮ ಜೆನೆಟಿಕ್ಸ್ ವಿಭಾಗದಲ್ಲಿ ಪರೀಕ್ಷೆ ಮಾಡಿಕೊಡ್ತೇವೆ ಆ ಮತ್ತೆ ಯಾವುದೋ ಅನಾಹುತ ಆಗಿ ಸಪೋಸ್ ಆ ಹೊಟ್ಟೆಯಲ್ಲಿರುವ ಶಿಶುವಿಗೆ ಆ ಸಪೋಸ್ ಯಾವ್ದು ಒಂದು ಲೀತಲ್ ಕಂಡೀಷನ್ ಅಥವಾ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಜೀವ ಜೀವಾಗತ ಆಗುತ್ತೆ ಅಂತ ಇದ್ರೆ ಅಂತ ಶಿಶುವನ್ನು ಆ ಶಿಶು ಆಚೆ ಬಂದ ಮೇಲೆ ನಾವು ಡಿಟೇಲ್ ಆಗಿ ಅದನ್ನು ಪರೀಕ್ಷೆ ಮಾಡಿ ಒಳಗಿನ ಪರೀಕ್ಷೆ ಮಾಡಿ ನಾವು ಅದನ್ನ ಫಿಟ್ಲ ಅಟಾಪ್ಸಿ ಅಂತ ಹೇಳ್ತೇವೆ ಅಟಾಪ್ಸಿ ಮಾಡಿ ಯಾವ ಕಾರಣದಿಂದ ಮಗುವಿಗೆ ತರ ಆಗಿರ್ಬೋದು ಆ ತಂದೆ ತಾಯಿ ಮತ್ತೆ ಇನ್ನೊಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ಅದಕ್ಕೆ ಸಹ ಬರ್ಲಿಕ್ಕೆ ಸಾಧ್ಯತೆ ಉಂಟಾ ಇದನ್ನೆಲ್ಲ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಒಂದು ಮನೆಯಲ್ಲಿ ಯಾರಿಗಾದ್ರೂ ಈಗ ಇಂತ ಸಮಸ್ಯೆ ಇದ್ರೆ ಸೊ ಮತ್ತೆ ಅನುವಂಶಿಕವಾಗಿ ನಾವು ಈಗ ಮಾತಾಡಿದ್ವಲ್ಲ ಬರ್ತದೆ ಯಾರಿಗಾದ್ರೂ ಪ್ರಾಬ್ಲಮ್ ಅಂತ ಸೊ ಇದು ಹಾಗೆ ಡಾಕ್ಟರ್ ಅಂದ್ರೆ ಯಾರಿಗಾದ್ರೂ ಇದ್ರೆ ಮಾತ್ರ ಮನೆಯಲ್ಲಿ ಬರ್ಬೇಕಾ ಪ್ರಾಬ್ಲಮ್ ಅಥವಾ ಇಲ್ಲದೇನು ಕೂಡ ಬರ್ಲಿಕ್ಕೆ ಚಾನ್ಸಸ್ ಉಂಟಾ ಈ ರೋಗಗಳ ಹೆಸರೇ ಅನುವಂಶಿಕ ಕಾಯಿಲೆಗಳಂತ ಅಂದ್ರೆ ವಂಶದಲ್ಲಿ ಬರುವಂತದ್ದಂತ ಆದ್ರೆ ವಂಶದಲ್ಲಿ ಯಾರಿಗಾದ್ರೂ ತೊಂದರೆ ಇರಲೇಬೇಕಂತ ಇಲ್ಲ ಬಹಳಷ್ಟು ಅತಿ ಅಂದ್ರೆ ಈ ಕಂಡೀಷನ್ ಒಮ್ಮೊಮ್ಮೆ ಅದು ಭ್ರೂಣ ಆಗಿ ಭ್ರೂಣ ಬೆಳೆಯುವಾಗ ಆ ಭ್ರೂಣದಲ್ಲಿ ಬರುವ ಚೇಂಜಸ್ ಇಂದ ಸಹ ಆಗ್ಲಿಕ್ಕೆ ಸಾಧ್ಯತೆ ಉಂಟು ತಂದೆ ತಾಯಿಯಿಂದ ಬಾರದೆ ತಂದೆ ತಾಯಿ ಇಬ್ರು ನಾರ್ಮಲ್ ಆಗಿದ್ದು ಆ ಮಗುವಲ್ಲಿ ಮಾತ್ರ ಬರ್ಲಿಕ್ಕೆ ಸಹ ಸಾಧ್ಯತೆ ಉಂಟು ಇದನ್ನ ನಾವು ಡಿನೋವ್ ಅಂತ ಹೇಳ್ತೇವೆ ಅಂದ್ರೆ ತಂದೆ ತಾಯಿಯಿಂದ ಬಂದದ್ದಲ್ಲ ಮಗು ಬೆಳೆಯುವಾಗ ಬಂದದ್ದು ಸೊ ಹಾಗಾಗಿ ಇಂಥ ಕಂಡೀಷನ್ ಅಲ್ಲಿ ಫುಲ್ ಫ್ಯಾಮಿಲಿಯಲ್ಲಿ ಯಾರಿಗೂ ಈ ತೊಂದರೆ ಇರುವುದಿಲ್ಲ ಎರಡನೇದಾಗಿ ಆ ತಂದೆ ತಾಯಿಗಳು ಬಹಳಷ್ಟು ಕಂಡೀಷನ್ಗಳಿಗೆ ಕ್ಯಾರಿಯರ್ ಆಗಿರ್ತಾರೆ ಕ್ಯಾರಿಯರ್ ಅಂದ್ರೆ ವಾಹಕರು ಅಂದ್ರೆ ನಾನು ಆಗ ಹೇಳಿದಾಗೆ ತಂದೆಯಿಂದ ಒಂದು ತಾಯಿಯಿಂದ ಒಂದು ಕಾಪಿ ಬಂದು ನಮ್ಮಲ್ಲಿ ಎಲ್ಲ ಜೀನಿಯರ್ ಎರಡೆರಡು ಕಾಪಿ ಇರುತ್ತೆ ಸೊ ಎರಡು ಜೀನ್ ಕಾಪಿಯಲ್ಲಿ ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ನಮ್ಮ ಜೀವ ಜೀವನಕ್ಕೆ ಸಾಕು ಆದ್ರೆ ಹಾಗಾಗಿ ತಂದೆ ತಾಯಿಯಲ್ಲಿ ಒಂದೊಂದು ಕಾಪಿ ಕೆಲಸ ಮಾಡೋದ್ರಿಂದ ಅವರು ನಾರ್ಮಲ್ ಆಗಿರ್ತಾರೆ ಆದ್ರೆ ಅವರಿಗೆ ಮಕ್ಕಳಾಗುವಾಗ ಆ ಎರಡು ಕೆಲಸ ಮಾಡದಿರುವ ಕಾಪಿ ಮಗುಗೆ ಹೋದಾಗ ಆ ಮಗುವಿಗೆ ಈ ತರ ತೊಂದರೆ ಆಗ್ಲಿಕ್ಕೆ ಚಾನ್ಸ್ ಉಂಟು ಹಾಗೆ ಫ್ಯಾಮಿಲಿ ಹಿಸ್ಟ್ರಿ ಇರಲೇಬೇಕಂತ ಇಲ್ಲ ಇಲ್ಲದೆ ಸಡನ್ ಆಗಿಲಿಯಲ್ಲಿ ಡಾಕ್ಟರ್ ಈಗ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳಿ ಮುಂದೆ ಅವರ ಮಕ್ಕಳಿಗೂ ಚಾನ್ಸಸ್ ಇರ್ತದೆ ಈಗ ಪ್ರಿಕಾಷನ್ಸ್ ತಗೊಳ್ಬಹುದು ಡಾಕ್ಟರ್ ಇಂತಹ ಕಾಯಿಲೆ ಮುಂದೆ ನಮ್ಗೆ ಯಾರಿಗೂ ಬರದ ಹಾಗೆ ಅಂತ ಮನೆಯಲ್ಲಿ ಮತ್ತೆ ಉಳಿದವರಿಗೆ ಬರಬಾರ್ದು ಅಂತ ಏನಾದ್ರೂ ಆಪ್ಷನ್ಸ್ ಉಂಟಾ ಪ್ರಿಕಾಶನ್ ತಗೊಳ್ಲಿಕ್ಕೆ ಜೆನೆಟಿಕ್ ಕಾಯಿಲೆಗಳು ಬರುವುದು ಬೈ ಚಾನ್ಸ್ ಅಂತ ಹೇಳ್ತೇವೆ ಚಾನ್ಸ್ ಅಂದ್ರೆ ನೀವು ಕಾಯಿನ್ ಟಾಸ್ ಮಾಡಿದಾಗ ಅದು ಹೆಡ್ಸ್ ಆಗುವಂತದ್ದು ಹಾಗಾಗಿ ಯಾವ ಮಗುವಲ್ಲಿ ತೊಂದರೆ ಬರುತ್ತೆ ಯಾವ ಮಗುವಲ್ಲಿ ತೊಂದರೆ ಬರುವುದಿಲ್ಲ ಅಂತ ಹೇಳುದು ಅದು ಸಾಧ್ಯ ಇಲ್ಲ ಹಾಗಾಗಿ ಪ್ರತಿಯೊಂದು ಪ್ರೆಗ್ನೆನ್ಸಿಯಲ್ಲಿ ಸಹ ನಾವೆಲ್ಲ ತಂದೆ ತಾಯಿಯರಿಗೆ ಆ ಪ್ರೆಗ್ನೆನ್ಸಿ ಸ್ಕ್ಯಾನ್ ಇರಲಿ ಅದನ್ನೆಲ್ಲ ನಾವು ಯಾವಾಗ್ಲೂ ಮಾಡಿಸ್ಲಿಕ್ಕೆ ಹೇಳ್ತೇವೆ ಆದ್ರೆ ಆಲ್ರೆಡಿ ಯಾವ್ದಾದ್ರು ಮಗುವನ್ನು ಆಲ್ರೆಡಿ ಜೆನೆಟಿಕ್ ಕಂಡೀಷನ್ ಇದ್ರೆ ಮನೆಯಲ್ಲಿ ಅಂತ ಫ್ಯಾಮಿಲಿಯನ್ನು ನಾವು ಸ್ಪೆಷಲ್ ಕೇರ್ ಆಗಿ ನೋಡ್ತೇವೆ ಆದ್ರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತಡೆಯುವುದಕ್ಕೆ ಮುಂಚೆ ಮೊದಲನೆಯ ಮಗುವಿಗೆ ಯಾವ ಕಾರಣದಿಂದ ಈ ತರ ತೊಂದರೆ ಬಂದಿತ್ತು ಯಾವ ಜೆನೆಟಿಕ್ ವ್ಯತ್ಯಾಸದಿಂದ ಈ ತರ ಆಗಿದೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿದ್ರೆ ಮಾತ್ರ ನಾವು ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ತಂದೆ ತಾಯಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತೆ ಇದು ಒಂದು ತಪ್ಪು ಕಲ್ಪನೆ ಇದು ಇದರ ಉತ್ತರ ಹೌದು ಮತ್ತೆ ಇಲ್ಲ ಎರಡು ಉಂಟು ಬಹಳಷ್ಟು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಇಲ್ಲದೇ ಇದ್ರೂ ಸಹ ನಮ್ಮ ತಂತ್ರಜ್ಞಾನದ ತುಂಬಾ ಪ್ರೋಗ್ರೆಸ್ ಇಂದ ಬಹಳಷ್ಟು ಬಹಳಷ್ಟು ಕಾಯಿಲೆಗಳಿಗೆ ಈಗ ಆಲ್ರೆಡಿ ಟ್ರೀಟ್ಮೆಂಟ್ ಬಂದಿದೆ ಅಥವಾ ಅಟ್ಲೀಸ್ಟ್ ಒಂದು ಎಕ್ಸ್ಪರಿಮೆಂಟಲ್ ಸ್ಟೇಜ್ ಅಥವಾ ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ಇದೆ ಸೊ ಸದ್ಯದಲ್ಲೇ ಇದೆಲ್ಲ ಟ್ರೀಟ್ಮೆಂಟ್ ಈ ನಮ್ಮ ಎಲ್ಲ ಜನರಿಗೆ ಸಿಗುವ ಹಾಗಿದೆ ಅದು ಬಿಟ್ಟು ಟ್ರೀಟ್ಮೆಂಟ್ ಇಲ್ಲದೆ ಇದ್ರೆ ಸಹ ತಂದೆ ತಾಯಿಗಳಿಗೆ ಒಂದು ಮಗು ತೊಂದರೆ ಇದ್ದಾಗ ನೆಕ್ಸ್ಟ್ ಮಗುವನ್ನು ನಾವು ತೊಂದರೆ ಇಲ್ಲದ ಮಗುವನ್ನು ಅಟ್ಲೀಸ್ಟ್ ಅವರಿಗೆ ಆತರ ಮಾಡುವ ಹಾಗೆ ಸಾಧ್ಯತೆಗಳಿದೆ ಗರ್ಭಿಣಿ ಇರುವಾಗ್ಲೇ ಸೂಜಿ ಪರೀಕ್ಷೆ ಮಾಡಿ ತೊಂದರೆ ಇದೆ ಅಂತ ಇದ್ರೆ ಮಗುವಿಗೆ ಮೂರು ತಿಂಗಳಲ್ಲೇ ನಮ್ಗೆ ಗೊತ್ತಾಗುತ್ತೆ ಆ ಮಗು ತೊಂದರೆ ಇದೆಯೋ ಇಲ್ವೋ ಅಂತ ಹೇಳಿ ಆತರ ಇರುವ ಮಕ್ಕಳನ್ನು ತಂದೆ ತಾಯಿ ಆಪ್ಷನ್ ಇದೆ ಅದನ್ನು ಅಬೋರ್ಷನ್ ಮಾಡಿಸ್ಕೊಳ್ಬಹುದು ಅಥವಾ ಏನು ತೊಂದರೆ ಇಲ್ಲದ ಇದ್ರೆ ಮನಸ್ ಶಾಂತಿಯಿಂದ ಪ್ರೆಗ್ನೆನ್ಸಿಯನ್ನು ಕಂಟಿನ್ಯೂ ಮಾಡ್ಬೋದು ಹಾಗಾಗಿ ಅದು ಒಂಥರ ಟ್ರೀಟ್ಮೆಂಟ್ ಅಂತ ತೊಂದರೆ ಇಲ್ಲೋ ಇಲ್ಲದೆ ಇರುವ ಮಗು ಆ ತಂದೆ ತಾಯಿಗೆ ಮತ್ತೆ ಹುಟ್ಟೋದಿಲ್ಲ ಟ್ರೀಟ್ಮೆಂಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದೆ ನಾನು ಹೇಳಿದಾಗ ರೇರ್ ಡಿಸೀಸ್ ಅಂದ್ರೆ ಒಂದು ಕಂಡೀಷನ್ ಅಲ್ಲ ಹಲವಾರು ಕಂಡೀಷನ್ ಒಮ್ಮೊಮ್ಮೆ ನಾವು ಬರೀ ಸಪೋರ್ಟಿವ್ ಕೇರ್ ಕೊಡ್ಲಿಕ್ಕೆ ಆಗ್ತದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಜೆನೆಟಿಕ್ ತೊಂದ್ರೆಯಿಂದ ಫಿಟ್ಸ್ ಬರ್ತಾ ಇರಬಹುದು ಆ ಫಿಟ್ಸ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಮದ್ದು ಕೊಡಬಹುದು ಸೊ ಅಂತ ಅಥವಾ ಒಮ್ಮೊಮ್ಮೆ ಮಕ್ಕಳು ಮಲಗಿದ್ದಲ್ಲೇ ಇರ್ತಾರೆ ಅವರಿಗೆ ತುಂಬಾ ತೊಂದರೆ ಇದ್ದಾಗ ಮೆದುಳಿನ ಬೆಳವಣಿಗೆಯಲ್ಲಿ ತೊಂದರೆ ಇದ್ದಾಗ ಅವರಿಗೆ ಸಪೋರ್ಟಿವ್ ಕೇರ್ ಅಂದ್ರೆ ಆಕ್ಯುಪೇಷನಲ್ ಥೆರಪಿ ಫಿಸಿಯೋಥೆರಪಿ ಚಾನ್ಸ್ ಇದೆ ಒಮ್ಮೊಮ್ಮೆ ಸ್ಪೆಸಿಫಿಕ್ ಥೆರಪಿ ಅಂದ್ರೆ ಆ ಕಂಡೀಷನ್ಗೆ ಈ ಮಾತ್ರೆ ಅಂತ ಇರುತ್ತೆ ಆ ಮಾತ್ರೆ ಅವೈಲೇಬಲ್ ಇದ್ರೆ ಬಹಳಷ್ಟು ಒಂದೊಂದ್ಸತಿ ಅವೈಲೇಬಲ್ ಇರುವುದಿಲ್ಲ ಆತರ ಇದ್ರೆ ನಾವು ಹೇಗಾದ್ರೂ ಮಾಡಿ ಅವೈಲೇಬಲ್ ಮಾಡ್ಲಿಕ್ಕೆ ಆಗ್ತದಾ ಅಥವಾ ಬಹಳಷ್ಟು ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಈಗ ಸಪೋರ್ಟ್ ಸ್ಕೀಮ್ಸ್ ಇದೆ ಅದಕ್ಕೆ ನಾವು ರೆಫರ್ ಮಾಡ್ತೇವೆ ಒಂದೊಂದು ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದೆ ಆ ಟ್ರೀಟ್ಮೆಂಟ್ ನಾವು ಹೇಗೆ ಕೊಡ್ಬೇಕು ಅಥವಾ ಒಮ್ಮೊಮ್ಮೆ ಟ್ರೀಟ್ಮೆಂಟ್ ಇಲ್ಲದೆ ಇರುವಾಗ ಅಂತ ಕುಟುಂಬಗಳಿಗೆ ನಾವು ಸಪೋರ್ಟಿವ್ ಥೆರಪಿ ಅಥವಾ ಹೇಗೆ ಇರುವಷ್ಟು ದಿನ ಚೆನ್ನಾಗಿ ಅದನ್ನ ನಾವು ಹೇಳಿಕೊಡ್ತೇವೆ ಅದೇ ರೀತಿ ಈ ರೇರ್ ಡಿಸೀಸ್ ಇರುವಂತಹ ಫ್ಯಾಮಿಲಿ ಅವರು ಏನೆಲ್ಲ ಇಶ್ಯೂಸ್ ಫೇಸ್ ಮಾಡ್ತಾರೆ ಏನೆಲ್ಲ ಅವರು ಫೇಸ್ ಮಾಡ್ತಾರೆ ಅಂತ ರೇರ್ ಡಿಸೀಸ್ ಇರುವ ಫ್ಯಾಮಿಲಿಗಳಿಗೆ ಹಲವಾರು ಇಶ್ಯೂಗಳಿದೆ ಮೇನ್ಲಿ ಇದೆಲ್ಲ ತೊಂದರೆ ಆಗುವುದು ಯಾರಿಗೆ ರೋಗದ ವಿಷಯ ಗೊತ್ತಿಲ್ಲ ಇರೋದ್ರಿಂದ ಹಾಗಾಗಿ ಈ ಈ ರೋಗಿಗಳು ಒಂದು ಎರಡು ಹಲವಾರು ಡಾಕ್ಟ್ರುಗಳನ್ನೆಲ್ಲ ಭೇಟಿ ಮಾಡಿ ನಂತರ ನಮ್ಮ ಹತ್ರ ಬಂದಿರ್ತಾರೆ ಸ್ವಲ್ಪ ರಿಸರ್ಚ್ ಪ್ರಕಾರ ಅಟ್ಲೀಸ್ಟ್ ಇವರಿಗೆ ಒಂದು ವರ್ಷ ವರ್ಷಾನ್ಗಟ್ಲೇ ಬೇಕಾಗ್ತದೆ ಇವರಿಗೆ ಒಂದು ಡಯಾಗ್ನೋಸಿಸ್ ಸಿಗಲಿಕ್ಕೆ ಹಾಗಾಗಿ ಮೊದಲನೇ ತೊಂದರೆ ಇವರು ಫೇಸ್ ಮಾಡೋದಂದರೆ ತಮ್ಮ ರೋಗದ ಲಕ್ಷಣಗಳು ಕಂಡು ಅದು ಯಾಕೆ ಆಗಿದೆ ಅನ್ನೋದಕ್ಕೆ ಅವರಿಗೆ ವರ್ಷಾನ್ಗಟ್ಲೆ ಹಿಡಿತದ ಹೌದು ಆ ವರ್ಷಾನ್ಗಟ್ಲೆ ಹಿಡಿಯುವಾಗ ಬಹಳಷ್ಟು ಜನರಿಗೆ ಅದರಿಂದ ಇರಿವರ್ಸಿಬಲ್ ಡ್ಯಾಮೇಜ್ ಆಗಿರುತ್ತೆ ಸೊ ಹಾಗಾಗಿ ನಂತರ ಬಂದ್ರೆ ಇವರಿಗೆ ನಾವು ಕಂಡಿಡಿದ್ರೆ ಏನಕ್ಕೆ ಆಗಿದೆ ಅಂತ ಕಂಡಿಡಿದ್ರೆ ಬಹಳಷ್ಟು ಜನರಿಗೆ ಅದರಿಂದ ಟ್ರೀಟ್ಮೆಂಟ್ ಕೊಟ್ರೆ ಸಹ ಅವರಿಗೆ ಪ್ರಯೋಜನ ಆಗುದಿಲ್ಲ ಸೊ ಫಸ್ಟ್ ಇಸ್ ಟೈಮ್ ಫಾರ್ ಡಯಾಗ್ನೋಸ್ ಅಂದ್ರೆ ಅವರಿಗೆ ಪತ್ತೆ ಹಚ್ಚಲಿಕ್ಕೆ ತುಂಬಾ ಟೈಮ್ ಆಗುತ್ತೆ ಒಂದು ಎರಡನೇದು ಪಚ್ಚೆ ಹೆಚ್ಚಿದ ಮೇಲೆ ಸಹ ನಮಗೆ ಜ್ವರ ಬಂತು ಅಥವಾ ಕೊರೋನಾ ಬಂತು ಅದು ಏಳು ದಿನದ್ದು ಹತ್ತು ದಿನದ ಕೆಲಸ ಆದರೆ ಇವರಿಗೆ ಆ ಅಲ್ಲ ಇದೆಲ್ಲ ಲೈಫ್ ಲಾಂಗ್ ಡಿಸರ್ಡರ್ಸ್ ಅಂದ್ರೆ ಒಮ್ಮೆ ಬಂದ್ರೆ ಅವರ ಜೀವನ ಪೂರ್ತಿ ಅದು ಅವರ ಜೊತೆ ಇರುತ್ತೆ ಹಾಗಿರೋದ್ರಿಂದ ಅವರಿಗೆ ಮಾತ್ರ ಅಲ್ಲದೆ ಅವರನ್ನು ನೋಡ್ಕೊಳ್ಳುವ ಜನರಿಗೆ ಸಹ ಅದು ಒಂದು ತುಂಬಾ ಭಾರ ಆಗಿರುತ್ತೆ ಅದು ಮಾನಸಿಕವಾಗಿರ್ಲಿ ಅಥವಾ ಎಕನಾಮಿಕಲಿ ಅಂದ್ರೆ ಹಣದ ವೆಚ್ಚಸ ತುಂಬಾ ಜಾಸ್ತಿ ಆಗಿರುತ್ತೆ ಯಾಕಂದ್ರೆ ಪದೇ ಪದೇ ಡಾಕ್ಟರ್ ಮೀಟ್ ಮಾಡೋದು ಟೆಸ್ಟ್ ಮಾಡಿಸ್ಲಿಕ್ಕೆಲ್ಲ ಅವ್ರಿಗೆ ಹಣ ವೆಚ್ಚ ಆಗುತ್ತೆ ಅದು ಮಾತ್ರ ಅಲ್ಲದೆ ಬಹಳಷ್ಟು ಅರಿವಿಲ್ಲದ ಕಾರಣ ಇವರಿಗೆ ಮಿಸ್ ಡಯಾಗ್ನೋಸಿಸ್ ಅಂದ್ರೆ ಕಂಡೀಷನ್ ಯಾವುದೋ ಬೇರೆದಿರುತ್ತೆ ಆದ್ರೆ ಇವರಿಗೆ ಯಾವುದೋ ಬೇರೆ ಟ್ರೀಟ್ಮೆಂಟ್ ಅನ್ ಕಂಡೀಷನ್ ಇರ್ಬೋದು ಅಂತ ಅನ್ಕೊಂಡು ಅದಕ್ಕೆ ತಪ್ಪು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಈ ಜನ ಅಥವಾ ಆಯುರ್ವೇದಿಕ್ ಇರ್ಬೋದು ಬೇರೆ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಸೊ ರಾಂಗ್ ಡಯಾಗ್ನೋಸಿಸ್ ಅಂಡ್ ರಾಂಗ್ ಟ್ರೀಟ್ಮೆಂಟ್ ಇಂಥ ಫ್ಯಾಮಿಲಿಗಳಲ್ಲಿ ಬಹಳ ಜಾಸ್ತಿ ಆಗಿರುತ್ತೆ ಅದು ಮಾತ್ರ ಅಲ್ಲದೆ ಜೆನೆಟಿಕ್ ಅಂದ ತಕ್ಷಣ ಇದು ಆ ಅಲ್ಲದೆ ಆ ಇಡೀ ಕುಟುಂಬಕ್ಕೆ ಇದರ ಇದರ ಲಿಂಕ್ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರೂ ಮೂವತ್ತೈದು ವರ್ಷದ ಹೆಣ್ಣು ಅವರಿಗೆ ಮಹಿಳೆಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಆ ಜೆನೆಟಿಕ್ ಇಂದ ಬ್ರೆಸ್ಟ್ ಕ್ಯಾನ್ಸರ್ ಆಗಿದ್ರೆ ಅವಳಿಗೆ ಮಾತ್ರ ಅಲ್ಲದೆ ಅವರ ಅವಳಿಗೆ ಮಕ್ ಮಕ್ಕಳಿದ್ರೆ ಅವರಿಗೆ ಅಥವಾ ಅವರ ಅಕ್ಕ ತಂಗಿಯರಿಗೆ ಅವರಿಗೆಲ್ಲ ಇದರಿಂದ ರಿಲೇಶನ್ ಇರುತ್ತೆ ಇರೋದ್ರಿಂದ ಸೊ ಜೆನೆಟಿಕ್ ತೊಂದ್ರೆ ಆ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲದೆ ಹಿಡಿ ಕುಟುಂಬಕ್ಕೆ ಅದರ ಪರಿಣಾಮಗಳು ಬೀರ್ಬಹುದು ಡಾಕ್ಟರ್ ಏನೆಲ್ಲ ಇಶ್ಯೂಸ್ ಅನ್ನ ಫೇಸ್ ಮಾಡ್ತಾರೆ ಸೊ ಅವರನ್ನ ಕೇರ್ ಮಾಡೋ ಟೈಮ್ ಆ ಸೊ ಈ ಡಿಸಾರ್ಡರ್ಸ್ ಎಲ್ಲ ತುಂಬಾ ಅಪರೂಪ ಇರೋದ್ರಿಂದ ನಮ್ಮ ನಾವು ಇದನ್ನೆಲ್ಲ ಕಲಿಯುವಾಗ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಇದೆಲ್ಲ ಜಾಸ್ತಿ ಫೋಕಸ್ ಮಾಡುದಿಲ್ಲ ಸೊ ಹಾಗಾಗಿ ಬಹಳ ವೈದ್ಯರಿಗೆ ಇದರ ವಿಷಯ ತುಂಬಾ ಕಡಿಮೆ ಗೊತ್ತಿರುತ್ತೆ ಸೊ ಹಾಗಾಗಿ ನಾನು ಆಗ ಹೇಳಿದಾಗೆ ಐದಾರು ಡಾಕ್ಟರ್ ಎಲ್ಲ ಮುಗಿಸಿ ಮುಗಿಸಿ ಇವರು ನಮ್ಮ ಹತ್ರ ಬಂದಿರ್ತಾರೆ ಸೊ ಮೊದಲನೇದು ಈ ಕಂಡೀಷನ್ ಬಗ್ಗೆ ನಾಲೆಜ್ ಬಹಳ ಡಾಕ್ಟರ್ಸ್ ಗಳಿಗೆ ಇರುವುದಿಲ್ಲ ಎರಡನೇದು ಈಗ ನಮ್ಮ ತಂತ್ರಜ್ಞಾನದ ಮುಂದುವರಿಕೆಯಿಂದ ಬಹಳಷ್ಟು ಹೊಸ ಹೊಸ ಜೆನೆಟಿಕ್ ಟೆಸ್ಟ್ಗಳು ಬಂದಿದೆ ಸೊ ಇದು ಒಂದಲ್ಲ ಹಲವಾರು ಟೆಸ್ಟ್ಗಳನ್ನು ಮುಗಿಸದ ಮೇಲೆ ಸಹ ನಮ್ಮ ನಮ್ಮ ಆಸ್ಪತ್ರೆಗೆ ಹತ್ತು ಜನ ಪೇಶೆಂಟ್ಸ್ ಬಂದ್ರೆ ಹತ್ತು ಜನದರಲ್ಲಿ ನಾವು ಐದು ಅಥವಾ ಆರು ಜನರಿಗೆ ಮಾತ್ರ ನಾವು ಡಯಾಗ್ನೋಸಿಸ್ ಕೊಡ್ಲಿಕ್ಕೆ ಆಗುತ್ತೆ ಅದು ಜೆನೆಟಿಕ್ ಅಂತ ಕನ್ಫರ್ಮ್ ಆದ್ಮೇಲೆ ಸಹ ಯಾಕಂದ್ರೆ ಇಪ್ಪತ್ತು ಸಾವಿರ ಜೀನ್ಗಳಲ್ಲಿ ಆ ಎಲ್ಲಾ ಎಲ್ಲಾದ್ರ ವಿಷಯ ನಮ್ಗೆ ಗೊತ್ತಿಲ್ಲ ಗೊತ್ತಿರುವ ಜೀನ್ಗಳ ವಿಷಯ ಬಂದಿದ್ರೆ ಅದೆಲ್ಲ ಅದರ ರಿಪೋರ್ಟ್ ಸಿಗುತ್ತೆ ಆದ್ರೆ ಹೊಸ ರೋಗ ಎಲ್ಲ ಇದ್ರೆ ಅವರಿಗೆ ರಿಪೋರ್ಟ್ ಸಿಗ್ಲಿಕ್ಕೆ ಟೈಮ್ ಆಗುತ್ತೆ ಅಥವಾ ಡಯಾಗ್ನೋಸಿಸ್ ನೆಗೆಟಿವ್ ಸಹ ಇರಬಹುದು ಆ ಅದು ಮಾತ್ರ ಅಲ್ಲದೆ ಈ ರೋಗಗಳು ಬಹಳಷ್ಟು ಸ್ವಲ್ಪ ಜನರಿಗೆ ಆಗಿರುತ್ತೆ ಈಗ ಜಗತ್ತಲ್ಲಿ ಮೂರು ನಾಲ್ಕು ಜನರಿಗೆ ಮಾತ್ರ ಒಂದೊಂದು ರೋಗ ಇರುತ್ತೆ ಆತರ ಇರುವಾಗ ಬಹಳಷ್ಟು ತಂದೆ ತಾಯಿ ಕೇಳ್ತಾರೆ ನಮ್ಮ ಮಗು ಮುಂದೆ ಹೋಗಿ ಹೇಗಿರುತ್ತೆ ಅಂತ ನಾವು ಅದನ್ನೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮ್ಮ ನಾಲೆಜ್ ತುಂಬಾ ಲಿಮಿಟೆಡ್ ಇರುತ್ತೆ ಹಾಗಾಗಿ ಮುಂದೆ ಹೇಗಾಗುತ್ತೆ ಆ ರೋಗದಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಹೇಳಲಿಕ್ಕೆ ನಮಗೆ ಒಂದೊಂದ್ಸತಿ ಕಷ್ಟ ಆಗುತ್ತೆ ಇದೆಲ್ಲ ಸ್ವಲ್ಪ ವೈದ್ಯರಿಗೆ ಬರುವ ಸ್ವಲ್ಪ ತೊಂದರೆಗಳು ಓಕೆ ಸ್ಕೀಮ್ಸ್ ಇರ್ತದಾ ಈ ಕಾಯಿಲೆಗಳಿಗೆ ಆ ಗವರ್ನಮೆಂಟ್ ಆಫ್ ಇಂಡಿಯಾ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಗವರ್ಮೆಂಟ್ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ ಅಂತ ತಂದಿದೆ ಈ ಸ್ಕೀಮಿನ ಮುಖಾಂತರ ಅಲ್ಲಲ್ಲಿ ಭಾರತದ ಹಲವೆಡೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಓಪನ್ ಮಾಡಿದೆ ಆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಈ ಜೆನೆಟಿಕ್ ಕಂಡೀಷನ್ಸ್ ಅಥವಾ ರೇರ್ ಡಿಸಾರ್ಡರ್ಸ್ ಗೆ ಅದನ್ನು ಪತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಇರ್ಲಿ ಅಥವಾ ಅದನ್ನು ಇದೆಲ್ಲ ಅದನ್ನೆಲ್ಲ ಕಡೆಯಿಂದ ಆಫ್ ಅಲ್ಲಿ ಮಾಡಬಹುದು ಕರ್ನಾಟಕದಲ್ಲಿ ನಮಗೆ ಹತ್ತಿರ ಇರುವ ಸೆಂಟರ್ ಆಫ್ ಎಕ್ಸಲೆನ್ಸ್ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಬೆಂಗಳೂರಲ್ಲಿ ಇದೆ ಅದು ಒಂದು ಸರ್ಕಾರಿ ಆಸ್ಪತ್ರೆ ಆಗಿದ್ದು ಅಲ್ಲಿ ಯಾರು ಯಾರ್ಯಾರು ರೇರ್ ಡಿಸೀಸ್ ಇದೆ ಅವರು ಗವರ್ಮೆಂಟ್ ಸ್ಕೀಮ್ ಅನ್ನು ಪಡಿಬೇಕಾದ್ರೆ ಅಲ್ಲಿ ಹೋಗ್ಬಹುದು ಸೊ ರೋಗಗಳ ಪತ್ತೆ ಮಾತ್ರ ಅಲ್ಲದೆ ರೋಗ ರೋಗಿಗಳಿಗೆ ಧನ ಸಹಾಯ ಕೂಡ ಈ ಸ್ಕೀಮಿನ ಮುಖಾಂತರ ಇದೆ ಸೊ ಹಲವಾರು ಕ್ಯಾಟಗರಿಯನ್ನು ಮಾಡಿ ಬೇರೆ ಬೇರೆ ಅವರನ್ನು ವಿಂಗಡಿಸಿ ಆ ರೋಗಿಗಳಿಗೆ ಟ್ರೀಟ್ಮೆಂಟ್ ಅಥವಾ ಸೌಲಭ್ಯ ಗವರ್ಮೆಂಟ್ ಈಗ ಸಿಗ್ತಾ ಇದೆ ಹೆಸರ ಹೇಳುವಂತೆ ಇದೊಂದು ಅಪರೂಪದ ಕಾಯಿಲೆ ಸಾಮಾನ್ಯವಾಗಿ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ನಾವು ಕೇಳ್ತಾ ಇರ್ತೇವೆ ಸಾಮಾನ್ಯವಾಗಿ ಇದು ನಮಗೂ ಜನಟಿಂಗ್ ಇಂದ ಜಾಸ್ತಿಯಾಗಿ ಬರ್ತದೆ ಅಂತ ಹೇಳಿದ್ರು ಡಾಕ್ಟರ್ ಟು ಸೊ ನಾನು ಅವಾಗ ಕೇಳಿದ್ದೆ ಅಂದ್ರೆ ಎಷ್ಟು ಜನರಲ್ಲಿ ಇದು ಸಾಮಾನ್ಯ ಅಂತ ಅಪರೂಪದಲ್ಲೂವರೆ ಜನರಲ್ಲಿ ಒಬ್ಬರಿಗೆ ಬರ್ತದೆ ಕೂಡ ಡಾಕ್ಟರ್ ಇದು ಭಾರತದಲ್ಲಿ ಎಷ್ಟು ಸಾಮಾನ್ಯವಾಗಿದೆ ಅಂತ ಹೇಳೋದಾದ್ರೆ ಎಷ್ಟು ಸಾಮಾನ್ಯವಾಗಿದೆ ಭಾರತದಲ್ಲಿ ಭಾರತದಲ್ಲಿ ಗವರ್ಮೆಂಟ್ ಪ್ರಕಾರ ಒಂದ್ ಎರಡೂವರೆ ಸಾವಿರದಲ್ಲಿ ಒಬ್ಬರಿಗೆ ಅಂತ ಇದ್ರು ಏಳು ಸಾವಿರ ರೋಗಗಳು ಅದನ್ನೆಲ್ಲ ಒಟ್ಟು ಮಾಡಿದ್ರೆ ಒಂದು ದೊಡ್ಡ ನಂಬರೇ ಇದೆ ಒಂದು ಸ್ಟಡಿ ಪ್ರಕಾರ ಭಾರತದಲ್ಲಿ ಎಪ್ಪತ್ತರಿಂದ ತೊಂಬತ್ತು ಮಿಲಿಯನ್ ಜನರಿಗೆ ದಶಲಕ್ಷ ಜನರಿಗೆ ಅಹ್ ಇರಬಹುದು ಅಂತ ಒಂದು ಅಂದಾಜು ಇದೆ ಸೊ ಇದು ದೊಡ್ಡ ನಂಬರ್ ಇರುವುದರಿಂದ ಗವರ್ಮೆಂಟ್ ಸಹ ಇದ್ರ ಇದಕ್ಕೋಸ್ಕರ ಕೆಲಸ ಮಾಡ್ತದೆ ಅದರಿಂದನೇ ಈ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಂದದ್ದು ಆ ಸಿಂಗಲ್ ಆಗಿ ನೋಡಿದ್ರೆ ಅದೆಲ್ಲ ತುಂಬಾ ರೇರ್ ಇದ್ರು ಸಹ ಎಲ್ಲ ಒಟ್ಟು ಮಾಡುವಾಗ ಒಂದು ದೊಡ್ಡ ನಂಬರೇ ಆಗ್ತದೆ ನಮ್ಮ ಭಾರತದಲ್ಲಿ ಸೊ ಭಾರತದಲ್ಲಿ ಇದು ದೊಡ್ಡ ಪ್ರಾಬ್ಲಮ್ ಡಾಕ್ಟರ್ ಈಗ ಇಂಥ ಒಂದು ಕಾಯಿಲೆ ಇದೆ ಅವರಿಗೆ ಅಂದ್ರೆ ಸ್ವಲ್ಪ ಚೇಂಜ್ ಇರಬೇಕು ಆ ರೀತಿ ಏನಾದ್ರು ಬರ್ತದ ಈ ಕಾಯಿಲೆಯಲ್ಲಿ ಅವ್ರ ಫುಡ್ ಹ್ಯಾಬಿಟ್ ಕೂಡ ಚೇಂಜ್ ಇರಬೇಕು ಬೇರೆ ತರ ಇರಬಾರ್ದು ಈ ಟೈಮ್ ಅಲ್ಲಿ ಅಂದ್ರೆ ಅವ್ರ ಆಗೋ ತನಕ ಮಾತ್ರ ನಾನು ಆಗ ಹಾಗೆ ಇದು ಲೈಫ್ ಲಾಂಗ್ ಕಂಡೀಷನ್ಸ್ ಅಂದ್ರೆ ಹುಟ್ಟಿನಿಂದ ಕೊನೆಯವರೆಗೆ ನಮ್ಮ ಜೊತೆ ಇರುವಂತಹ ಕಂಡೀಷನ್ಸ್ ಸೊ ಹಾಗಾಗಿ ಇದು ಡಿ ಎನ್ ವ್ಯತ್ಯಾಸದಿಂದ ಇರೋದ್ರಿಂದ ಯಾವುದೇ ರೀತಿ ಪತ್ತೆಯಿಂದ ಅಥವಾ ಆಚೆ ಬೇರೆ ಫ್ಯಾಕ್ಟರ್ಸ್ ಇಂದ ಆಗುವಂತದ್ದಲ್ಲ ಇದು ಬೈ ಚಾನ್ಸ್ ಆಗುವಂತದ್ದು ಆ ಡಿ ಎನ್ ಎ ಚೇಂಜ್ ನಮ್ಮ ಲೈಫ್ ಲಾಂಗ್ ನಮ್ಮ ಜೊತೆ ಇರ ಇರುತ್ತೆ ಆದ್ರೆ ಸರ್ಟನ್ ಕಂಡೀಷನ್ ಇದೆ ನಾವು ಮೆಟಬಾಲಿಕ್ ಡಿಸೀಸಸ್ ಅಂತ ಹೇಳ್ತೇವೆ ಅಂದ್ರೆ ನಾವು ತಿಂದ ಊಟವನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋ ಬಹಳಷ್ಟು ಇಂಪಾರ್ಟೆಂಟ್ ಪದಾರ್ಥಗಳು ಜೆನೆಟಿಕ್ ಕಂಡೀಷನ್ ಇಂದ ಕಡಿಮೆ ಇದ್ರೆ ಅಂತ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಗ್ಲೂಕೋಸ್ ಕಡಿಮೆ ಆಗುತ್ತೆ ಅಥವಾ ಬೇರೆ ಪದಾರ್ಥಗಳೆಲ್ಲ ತುಂಬಾ ಆಸಿಡ್ ಬಿಲ್ಡ್ ಅಪ್ ಆಗುತ್ತೆ ಅಂತದ್ದೆಲ್ಲ ಕಂಡೀಷನ್ ಇರುವಾಗ ನಾವೇನಾಗ ಯಾವ ಊಟದ ಪದಾರ್ಥದಿಂದ ಇವರಿಗೆ ತೊಂದರೆ ಆಗುತ್ತೋ ಆ ಪದಾರ್ಥ ಅವಾಯ್ಡ್ ಮಾಡ್ತೇವೆ ಸೊ ಹಾಗಾಗಿ ಅಂತ ಸ್ಪೆಸಿಫಿಕ್ ಕಂಡೀಷನ್ ಗೆ ಮಾತ್ರ ನಾವು ಪತ್ತಿ ಅಥವಾ ಸ್ಪೆಷಲ್ ಡಯಟ್ ಇದೆ ವಿನಃ ಆ ಯಾವುದೇ ಊಟದಿಂದ ಇರಲಿ ಅಥವಾ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಚೆ ಹೋಗುವುದರಿಂದ ಅಥವಾ ಯಾವುದಾದ್ರು ಮಾತ್ರೆ ತಗೊಳ್ಳೋದ್ರಿಂದ ಆಗುವಂತದ್ದು ಜೆನೆಟಿಕ್ ಕಂಡೀಷನ್ಸ್ ರೇರ್ ಡಿಸೀಸ್ ಅಲ್ಲಿ ಕಾಮನ್ ಕಂಡೀಷನ್ ಬಗ್ಗೆ ಹೇಳುವುದಾದ್ರೆ ಇದರಲ್ಲಿ ಏನೆಲ್ಲ ಹೇಳ್ಬಹುದು ಸೊ ಒಂದು ಎರಡು ಮೂರು ಕಂಡೀಷನ್ ರೇರ್ ಅಲ್ಲಿ ಸಹ ಕಾಮನ್ ಆಗಿ ಕಂಡು ಕಂಡು ಬರ್ತೇವೆ ನಮ್ಮ ಭಾರತದಲ್ಲಿ ಎರಡು ಕಂಡೀಷನ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಥ್ಯಾಲಸೀಮಿಯಾ ಥ್ಯಾಲಸೀಮಿಯಾ ಅಂದ್ರೆ ನಮ್ಮ ನಮ್ಮ ರಕ್ತದಲ್ಲಿ ರೆಡ್ ಸೆಲ್ಸ್ ಅಥವಾ ಆರ್ಬಿ ಸಿಗಳಂತ ಇದೆ ಆ ಬಿ ಸಿ ಒಳಗೆ ಹಿಮೋಗ್ಲೋಬಿನ್ ಅಂತ ಇರುತ್ತೆ ಆ ಹಿಮೋಗ್ಲೋಬಿನ್ ಕೆಲಸ ನಮ್ಮ ಎದೆ ಒಳಗಿನ ಆಕ್ಸಿಜನ್ ಅನ್ನು ಎಲ್ಲಾ ಕಡೆ ಕೊಡುವಂತದ್ದು ಆ ಹಿಮೋಗ್ಲೋಬಿನ್ ಸಹ ಜೆನೆಟ್ ಜೀನ್ಸ್ ಇಂದನೇ ಆಗ್ಬೇಕಾಗಿರೋದು ಯಾರಿಗಾದ್ರೂ ಆ ಹಿಮೋಗ್ಲೋಬಿನ್ ಜೀನ್ಸ್ ಗಳಲ್ಲಿ ವ್ಯತ್ಯಾಸ ಇದ್ರೆ ಅವರಿಗೆ ಥ್ಯಾಲಸೀಮಿಯಾ ಬರು ಬರಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲಿ ಬೀಟಾ ಥಾಲಸೀಮಿಯಾ ಅನ್ನೋದು ಒಂದು ಭಾರತದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂತ ರೇರ್ ಡಿಸೀಸ್ ಆ ಈ ರೇರ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಹಿಮೋಗ್ಲೋಬಿನ್ ಅಲ್ಲಿ ವ್ಯತ್ಯಾಸ ವ್ಯತ್ಯಾಸ ಇರೋದ್ರಿಂದ ಆ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗುವುದು ನಮ್ಮ ಮೂಳೆಗಳ ಮಧ್ಯದಲ್ಲಿರುವ ಮಧ್ಯದಲ್ಲಿ ಬೋನ್ ಮ್ಯಾರೋ ಅಂತ ನಾವೇನ್ ಹೇಳ್ತೇವೆ ಅಲ್ಲಿಂದ ಉತ್ಪತ್ತಿ ಆಗುತ್ತೆ ಹಿಮೋಗ್ಲೋಬಿನ್ ಅಲ್ಲಿ ವ್ಯತ್ಯಾಸ ಇರೋದ್ರಿಂದ ಆ ಬೋನ್ ಮ್ಯಾರೋದಲ್ಲಿ ಆ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗದೆ ಇರೋದ್ರಿಂದ ಅವರಲ್ಲಿ ಪದೇ ಪದೇ ತಿಂಗಳು ತಿಂಗಳು ಅವರಿಗೆ ರಕ್ತ ಕೊಡ್ಬೇಕಾಗ್ತದೆ ಸೊ ಇದು ಯೂಶಲಿ ಆರು ಏಳು ತಿಂಗಳು ಇರುವ ಶಿಶುವಿಂದ ಶುರು ಆದದ್ದು ನಮ್ಮ ಜೀವನದ ಕೊನೆ ಕೊನೆವರೆಗೆ ಪ್ರತಿ ತಿಂಗಳು ತಿಂಗಳು ತಿಂಗಳಿಗೊಮ್ಮೆ ರಕ್ತ ತೆಗೊಳ್ಳೇ ಇವರು ಹಾಗಾಗಿ ಒಂದು ರಕ್ತದ ಕಡಿಮೆಯಿಂದ ಇವರಿಗೆ ತೊಂದರೆ ಶುರು ಆದ್ರೆ ಅದ ನಂತರ ಪ್ರತಿ ತಿಂಗ್ ತಿಂಗಳು ತಿಂಗಳು ರಕ್ತ ಕೊಡೋದ್ರಿಂದ ಅದರ ಜೊತೆಗೆ ಕಬ್ಬಿಣದ ಅಂಶ ಸಹ ಅವರ ಮೈಯಲ್ಲಿ ತುಂಬಿಕೊಳ್ಳಿಕ್ ಶುರು ಆಗುತ್ತೆ ಸೊ ಇವರಿಗೆ ತೊಂದರೆ ಕಬ್ಬಿಣದ ಓವರ್ಲೋಡಿಂದ ಅಥವಾ ಐರನ್ ಓವರ್ಲೋಡಿಂದ ಆಗುತ್ತೆ ಈ ರೀಸೆಂಟ್ಲಿ ಅಥವಾ ಸ್ವಲ್ಪ ವರ್ಷದ ಹಿಂದೆವರೆಗೆ ಬರೀ ಇವರಿಗೆ ಬರೀ ಬ್ಲಡ್ ಕೊಡೋದೊಂದೇ ಟ್ರೀಟ್ಮೆಂಟ್ ಇದ್ದಿದ್ದು ಆದ್ರೆ ಒಂದು ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ಈಚೆಗೆ ಭಾರತದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ತುಂಬ ಕಾಮನ್ ಆಗಿ ಮಾಡ್ತಾ ಇದ್ದೇವೆ ನಾವು ಸೊ ಟ್ರಾನ್ಸ್ಪ್ಲಾಂಟ್ ಮಲ್ಲಿ ನಾವೇನು ಮಾಡ್ತೇವೆ ಅಂದ್ರೆ ಒಂದು ನಾರ್ಮಲ್ ನಾರ್ಮಲ್ ವ್ಯಕ್ತಿಯ ಬೋನ್ ಅನ್ನು ತಗೊಂಡು ನಾವು ಅದನ್ನು ಈ ಥಾಲಸಿಮೆ ಇರುವ ವ್ಯಕ್ತಿಗೆ ನಾವು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಆ ಅಸ್ತಿ ಮಜ್ಜೆಯಿಂದವೇ ಇದು ಆಗ್ತಾ ಇರೋದ್ರಿಂದ ಬೋನ್ಸ್ ಬ್ಲಡ್ ಸೆಲ್ಸ್ ಬರೋದ್ರಿಂದ ಆ ಟ್ರಾನ್ಸ್ಪ್ಲಾಂಟ್ ಮಾಡುವ ಮುಖಾಂತರ ಇವರಲ್ಲಿ ನಾರ್ಮಲ್ ಬ್ಲಡ್ ಸೆಲ್ಸ್ ಬರಲಿಕ್ಕೆ ಶುರುವಾಗುತ್ತೆ ಆದರೆ ಹೇಳಿದಷ್ಟು ಸುಲಭ ಅಲ್ಲ ಇದು ಯಾಕಂದರೆ ಅದಕ್ಕೆ ಮ್ಯಾಚ್ ಮಾಡಲಿಕ್ಕಿದೆ ಸೊ ಬಹಳಷ್ಟು ಎಲ್ಲ ನೋಡಿ ಇದನ್ನು ವೈದ್ಯರ ಹತ್ರ ಅದನ್ನು ಡಿಸ್ಕಸ್ ಮಾಡಿ ಒಂದೊಂದು ಕೇಸಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಹಾಗಾಗಿ ಥ್ಯಾಲಸಿಮ್ಯಾ ಅನ್ನೋದು ಒನ್ ಆಫ್ ದ ಕಾಮನ್ ಕಂಡೀಷನ್ಸ್ ಮತ್ತೆ ಟ್ರಾನ್ಸ್ಪ್ಲಾಂಟ್ ಮುಖಾಂತರ ಅದನ್ನು ಸರಿ ಮಾಡಲಿಕ್ಕೆ ಸಹ ಸಾಧ್ಯ ಆದರೆ ಅಲ್ಲ ಸೊ ನಿಮ್ಮ ವೈದ್ಯರ ಜೊತೆ ಮಾತಾಡಿ ಈ ಈ ಟ್ರೀಟ್ಮೆಂಟ್ ನೀವು ತಗೊಳ್ಬಹುದ ಅಂತ ನೀವು ಚರ್ಚೆ ಮಾಡಬಹುದು ಎರಡನೇ ಕಾಮನ್ ಕಂಡೀಷನ್ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಅಂತ ಹೇಳಿ ನಮ್ಮ ನಾವು ಕೈ ಅಥವಾ ಕಾಲು ಅಲ್ಲಾಡಿಸ್ಬೇಕಾದ್ರೆ ನಮ್ಮ ಮೆದುಳಿನ ಬಂದ್ ಮೆದುಳಿನಿಂದ ಬಂದ ಅದೊಂದು ಸಿಗ್ನಲ್ ಏನಿದೆ ಆ ಸಿಗ್ನಲ್ ನಮ್ಮ ಬೆನ್ನಿನ ಮುಖಾಂತರ ಅದರಿಂದ ಆಚೆ ಬಂದು ನರದರ ಮುಖಾಂತರ ಬಂದು ಮಾಂಸಕ್ಕೆ ಅಟ್ಯಾಚ್ ಆಗುತ್ತೆ ಆಗ ಮಾಂಸ ಗೊತ್ತಾಗ್ತದೆ ನಾನು ಇದನ್ನು ಇಲ್ಲಿ ಇಡ್ಬೇಕು ಅದನ್ನ ಅಲ್ಲಿ ಇಡ್ಬೇಕಂತ ಹೇಳಿ ಆದರೆ ಈ ಎಸ್ ಎಮ್ ಎ ಸ್ಪೈನಲ್ ಮಸ್ಕರ್ ಅಟ್ರೋಫಿ ಇರುವ ಪೇಷಂಟ್ಸ್ ಅಲ್ಲಿ ಆ ಸಿಗ್ನಲ್ನ ಮಧ್ಯದಲ್ಲಿ ಇರುವ ಒಂದು ಪ್ರೋಟೀನ್ ಆ ಪ್ರೋಟೀನ್ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಈ ಪ್ರೋಟೀನ್ ಇಲ್ಲದ ಕಾರಣ ಇವರಿಗೆ ಇವರ ಮಾಂಸ ತುಂಬಾ ವೀಕ್ ಇರುತ್ತೆ ಅಥವಾ ಈ ಮಕ್ಕಳು ಹುಟ್ಟುವಾಗ ನಾರ್ಮಲ್ ಇದ್ರೆ ಸಹ ಅಥವಾ ತುಂಬ ಸಿವಿಯರ್ ಕಂಡೀಷನಲ್ಲಿ ಹೊಟ್ಟೆ ಒಳಗಿಂದನೇ ಇವರಿಗೆ ವೀಕ್ನೆಸ್ ಶುರು ಆಗುತ್ತೆ ತುಂಬಾ ಸಿವಿಯರ್ ಇರುವ ಶಿಶುಗಳಲ್ಲಿ ಹುಟ್ಟುವಾಗಲೇ ಉಸಿರಾಡ್ಲಿಕ್ಕೆ ಕಷ್ಟ ಇರುವುದು ಆ ಶಕ್ತಿ ಇಲ್ಲದೆ ಇರುವುದು ಕೈಕಾಲ ಇವರು ಅವ್ ಅವರಷ್ಟಕ್ಕೆ ಅಲ್ಲಾಡಿಸೋದಿಲ್ಲ ಹಾಗೆ ತುಂಬ ವೀಕ್ ಇರೋದ್ರಿಂದ ಉಸಿರಾಡ್ಲಿಕ್ಕೆ ತುಂಬ ಕಷ್ಟ ಇರುತ್ತೆ ಇವರು ಇವರನ್ನ ಮೆಷಿನಲ್ಲಿ ಅಲ್ಲಿ ಹಾಕಿ ಎನ್ ಐ ಸ್ಯೂ ನಲ್ಲಿ ಇಡಬೇಕಾಗತ್ತೆ ಸೊ ಅದರಿಂದ ಆಚೆ ಬಂದರೆ ಸಹ ಅವರಿಗೆ ಬಹಳಷ್ಟು ಬೆಳವಣಿಗೆಯಲ್ಲಿ ಸ್ಲೋನೆಸ್ ಇರ್ತಾರೆ ಸೊ ಇದೆಲ್ಲ ಮುಗಿಸಿದ ಇದೆಲ್ಲ ತುಂಬ ಸಿವಿಯರ್ ಸ್ಪೆಕ್ಟ್ರಮ್ ಅಥವಾ ಸ್ವಲ್ಪ ಜನರಿಗೆ ಮೈಲ್ಡ್ ಇರುವಲ್ಲಿ ಏಳು ತಿಂಗಳವರೆಗೆ ನಾರ್ಮಲ್ ಇದ್ದು ಒಂದು ವರ್ಷದ ನಂತರ ಇವರಿಗೆ ನಡಿಲಿಕ್ಕೆ ಕಷ್ಟ ಅಥವಾ ನಡೆದ್ರೆ ಸಹ ಪದೇ ಪದೇ ಬೀಳುದು ಇದೆಲ್ಲ ಇರುತ್ತೆ ಸೊ ಎಸ್ ಎಂ ಎ ಅನ್ನೋದು ಒಂದೊಂದು ಕಾಮನ್ ಕಂಡೀಷನ್ ಭಾರತದಲ್ಲಿ ಈಗ ಸದ್ಯಕ್ಕೆ ಎಸ್ ಎಂ ಎಗೆ ಟ್ರೀಟ್ಮೆಂಟ್ ಇದೆ ಆದರೆ ಎರಡು ಟ್ರೀಟ್ಮೆಂಟ್ ಸಹ ತುಂಬಾ ಕಾಸ್ಟ್ಲಿ ಇದೆ ಹಾಗಾಗಿ ಭಾರತದ ಎಲ್ಲ ಕಡೆ ಅದು ಇನ್ನೂ ಸಿಗ್ತಾ ಇಲ್ಲ ಸ್ಪೆಸಿಫಿಕ್ ಕಂಡೀಷನ್ ಕಡೆ ಬೆಂಗಳೂರಲ್ಲಿ ಅಂತ ಸ್ಪೆಸಿಫಿಕ್ ಕಡೆ ಅದು ಸಿಗ್ತಾ ಇದೆ ಸೊ ಯಾರು ಆ ಎಸ್ ಎಮ್ ಎನ್ ಅಂತ ಡಯಾಗ್ನೋಸ್ ಆಗುತ್ತೆ ಅವರಿಗೆ ನಾವು ಪರೀಕ್ಷೆ ಎಲ್ಲ ಮಾಡಿದ ನಂತರ ಅವರಿಗೆ ಆ ಟ್ರೀಟ್ಮೆಂಟ್ ಹೌದು ಎಫೆಕ್ಟಿವ್ ಅಂತ ಇದ್ರೆ ನಾವು ಅವರನ್ನು ಸೆಂಟರ್ಸ್ ಗೆ ರೆಫರ್ ಮಾಡ್ತೇವೆ ಈಗ ಸದ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಇರುವುದೇ ಮುಖ್ಯವಾಗಿ ಬೇಕಾಗಿರೋದೆ ಅರಿವು ಅಥವಾ ಜಾಗರೂಕತೆ ಈ ಕಂಡೀಷನ್ ಬಗ್ಗೆ ಜನ್ ಜಾಸ್ತಿ ಜನರಿಗೆ ಗೊತ್ತ ಗೊತ್ತಾದಷ್ಟು ಅಥವಾ ಜಾಸ್ತಿ ವೈದ್ಯರಿಗೆ ಗೊತ್ತಾದಷ್ಟು ಅದರ ಬಗ್ಗೆ ಅರಿವು ಬರ್ತದೆ ಆಗ ಜನರು ಡಾಕ್ಟ್ರ್ ಹತ್ರ ಬರ್ತಾರೆ ಡಾಕ್ಟ್ರುಗಳು ನಮ್ಮ ಜೆನೆಟಿಸ್ಟ್ ಅವರಿಗೆ ರೆಫರ್ ಮಾಡ್ತಾರೆ ಇಂಥ ಕೇಸ್ಗಳನ್ನು ಅರಿವು ಈ ರೋಗಗಳ ಮಾತ್ರ ಬಗ್ಗೆ ಅಲ್ಲ ಅದರ ಬಗ್ಗೆ ಇರುವ ಸ್ಕೀಮ್ಗಳ ಬಗ್ಗೆ ಅದರ ಬಗ್ಗೆ ಸಹ ನಾವು ಮೂಡಿಸಬೇಕಾಗಿದೆ ಅದು ಮಾತ್ರದಲ್ಲ ಬಹಳಷ್ಟು ತಪ್ಪು ಮಾಹಿತಿಗಳಿದೆ ನೀವು ಕೇಳಿದ ಹಾಗೆ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತ ಹೇಳ್ತಾರೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಕಂಪಲ್ಸರಿ ಅಂತ ಹೇಳ್ತಾರೆ ಇದೆಲ್ಲ ಸ್ವಲ್ಪ ತಪ್ಪು ಮಾಹಿತಿಗಳನ್ನು ಸಹ ನಾವು ಅದನ್ನು ಹೇಗೆ ಸರಿ ಮಾಡಬಹುದು ಅಂತ ನಾವು ಅರಿವು ಮೂಡಿಸಬೇಕಾಗಿದೆ ಅದ್ ಮಾತ್ರ ಅಲ್ಲದೆ ಭಾರತದಲ್ಲಿ ಅಥವಾ ಪರದೇಶದಲ್ಲಿ ಸಹ ಹಲವಾರು ಪೇಷಂಟ್ ಸಪೋರ್ಟ್ ಗ್ರೂಪ್ ಗಳಿದೆ ಅಂದ್ರೆ ಯಾರ್ಯಾರಿಗೆ ಇಂತ ತೊಂದರೆಗಳಿರುತ್ತೆ ಅವರೆಲ್ಲ ಒಟ್ಟು ಸೇರಿ ಒಂದು ಕಮ್ಯುನಿಟಿ ಆಗಿ ಮಾಡ್ತಾರೆ ಅದನ್ನ ಪೇಷಂಟ್ ಸಪೋರ್ಟ್ ಗ್ರೂಪ್ ಅಂತ ಹೇಳ್ತೇವೆ ಆ ಆ ರೋಗಗಳಿಗೆ ಸ್ಪೆಸಿಫಿಕ್ ಆಗಿ ಸಹ ಇದೆ ಅಥವಾ ಎಲ್ಲಾ ರೇರ್ ಡಿಸೀಸ್ ಗೆಲ್ಲ ಒಟ್ಟು ಮಾಡಿ ಓ ಆರ್ ಡಿ ಆರ್ಗನೈಸೇಷನ್ ಫಾರ್ ರೇರ್ ಡಿಸೀಸಸ್ ಇನ್ ಇಂಡಿಯಾ ಅಂತ ಓ ಆರ್ ಡಿ ಅಂತ ಅನ್ನುವ ಸಂಸ್ಥೆ ಈ ಈ ರೇರ್ ಡಿಸೀಸ್ ಮೇಲೆ ತುಂಬಾ ಕೆಲಸ ಮಾಡ್ತಾ ಇದೆ ಇದರಲ್ಲಿ ಅರಿವು ಮೂಡಿಸಿದ ಬಗ್ಗೆ ಇರ್ಲಿ ಅಥವಾ ಅವಾಗ ಇದರ ಬಗ್ಗೆ ಒಂದು ಸೆಮಿನಾರ್ ತರ ಮಾಡಿ ಈ ತರ ತೊಂದರೆ ಇರುವ ಹಲವಾರು ಮಕ್ಕಳಿಗೆಲ್ಲ ಒಟ್ಟು ಮಾಡಿ ಅವರ ತಂದೆ ತಾಯಿಗಳಿಗೆ ಎಜುಕೇಶನ್ ಕೊಡ್ತಾ ಇದೆ ಅದು ಮಾತ್ರ ಅಲ್ಲದೆ ವರ್ಷಕ್ಕೆ ಒಮ್ಮೆ ಇದೇ ಫೆಬ್ರವರಿ ತಿಂಗಳಲ್ಲಿ ಮ್ಯಾರಥಾನ್ ಅರೇಂಜ್ ಮಾಡ್ತಾರೆ ರೇಸ್ ಫಾರ್ ಸೆವೆನ್ ಅಂತ ಹೇಳಿ ಸೊ ಅದರ ಬಗ್ಗೆ ಇದು ಓ ಆರ್ ಡಿ ಎ ವಿಷಯ ಹಾಗೆ ಬಹಳಷ್ಟು ಡೌನ್ ಸಿಂಡ್ರೋಮ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಇದೆ ಹಾಗಾಗಿ ಬಹಳ ಪೇಷಂಟ್ ಸಪೋರ್ಟ್ ಗ್ರೂಪ್ ಪೇಷಂಟ್ ಗಳೇ ಒಟ್ಟು ಮಾಡಿ ಅಥವಾ ಅವರ ತಂದೆ ತಾಯಿ ಒಟ್ಟು ಕೂಡಿ ಒಂದು ಪೇಷಂಟ್ ಸಪೋರ್ಟ್ ಗ್ರೂಪ್ ಅನ್ನು ಮಾಡಿ ಅದರಲ್ಲಿರುವ ಈ ರೋಗ ಬರುವ ಹೊಸ ಹೊಸ ಏನೇನು ಇನ್ಫಾರ್ಮೇಶನ್ ಅದನ್ನೆಲ್ಲ ಶೇರ್ ಮಾಡ್ತಾರೆ ಅವರ ಎಕ್ಸ್ಪೀರಿಯನ್ಸಸ್ ಅನ್ನು ಅವರು ಹೇಗೆ ಈ ಡಿಸೀಸ್ ಅನ್ನು ನೋಡ್ತಾ ಇದ್ದಾರೆ ಪ್ರತಿದಿನ ಅವರಿಗೆ ಏನೇನ್ ಎಕ್ಸ್ಪೀರಿಯನ್ಸ್ ಆಗ್ತದೆ ಅದನ್ನೆಲ್ಲ ಅವ್ರು ಹಂಚ್ಕೊಳ್ತಾರೆ ಹಾಗೆ ಅದ ಬಹಳಷ್ಟು ಗ್ರೂಪ್ಗಳಲ್ಲಿ ಡಾಕ್ಟರ್ಸ್ ಇದ್ದಾರೆ ಸೊ ಇದನ್ನೆಲ್ಲ ಮಾಡಿ ಅವರ ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ಸೊ ಪೇಷಂಟ್ ಸಪೋರ್ಟ್ ಗ್ರೂಪಿನ ಮುಖಾಂತರ ಸಹ ಇದನ್ನ ಮಾಡ ಇದೆಲ್ಲ ಮಾಡೋದ್ರಿಂದ ಒಂದು ಅರ್ಲಿ ಡಯಾಗ್ನೋಸ್ ಬೇಕಂದ್ರೆ ಅಂದ್ರೆ ಈ ಮಕ್ಕಳು ಅಥವಾ ಈ ತೊಂದರೆ ಇರುವ ಬಹಳಷ್ಟು ವ್ಯಕ್ತಿಗಳು ನಮ್ಮಲ್ಲಿ ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಅಥವಾ ಅವರಿಗೆ ಅದು ಅಷ್ಟು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಲೇಟ್ ಬಂದಷ್ಟು ಅವರಿಗೆ ಯಾವ ಕಂಡೀಷನ್ ಇದೆ ಅಂತ ಗೊತ್ತಾದ್ರೆ ಸಹ ಅದಕ್ಕೆ ಟ್ರೀಟ್ಮೆಂಟ್ ನಾವು ಬಹಳಷ್ಟತಿ ಕೊಡ್ಲಿಕ್ಕೆ ಆಗುದಿಲ್ಲ ಅಥವಾ ಇದ್ರೆ ಸಹ ಅದು ಟ್ರೀಟ್ಮೆಂಟ್ ಅವರಿಗೆ ಅಷ್ಟೊಂದು ಎಫೆಕ್ಟಿವ್ ಇರುವುದಿಲ್ಲ ಹಾಗಾಗಿ ಇದೆಲ್ಲ ವಿಷಯಗಳ ಬಗ್ಗೆ ನಾವು ಅರಿವು ಮೂಡಿಸೋದು ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅವರು ಆಸ್ಪತ್ರೆಗೆ ಬರ್ತಾರಲ್ಲ ಡಾಕ್ಟರ್ ಈಗ ಇಂತ ಒಂದು ಸಮಸ್ಯೆ ನನಗೆ ಇದೆ ಅಂತ ಸೊ ಅಲ್ಲಿ ನೀವು ಏನೆಲ್ಲ ಟೆಸ್ಟ್ ಮಾಡ್ತೀರಾ ಮತ್ತೆ ಟ್ರೀಟ್ಮೆಂಟ್ ಸೊ ಆ ಟ್ರೀಟ್ಮೆಂಟ್ ಅನ್ನ ಅವ್ರು ಎಷ್ಟು ಟೈಮ್ ತನಕ ಕಂಟಿನ್ಯೂ ಮಾಡಬೇಕಾಗ್ತದೆ ಬಹಳಷ್ಟು ಟ್ರೀಟ್ಮೆಂಟ್ ಇರುವ ಜೆನೆಟಿಕ್ ಕಂಡೀಷನ್ಸ್ ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಲೈಫ್ ಲಾಂಗ್ ಇರುತ್ತೆ ಸೊ ಇದು ನಾನು ಮತ್ತೆ ಹೇಳ್ತೇನೆ ಇರೋದ್ರಿಂದ ಫಿಟ್ಸ್ ಇವತ್ತು ನಾಳೆ ನಿಲ್ಲುವಂತದ್ದಲ್ಲ ಫಿಟ್ಸ್ ಲೈಫ್ ಲಾಂಗ್ ಬರುವ ಸಾಧ್ಯತೆ ಇರುತ್ತೆ ಅಂತ ಮಕ್ಕಳಲ್ಲಿ ಲೈಫ್ ಲಾಂಗ್ ಅವರು ಮದ್ದು ತಗೊಳ್ಬೇಕಾಗಿರುತ್ತೆ ಆ ಒಂದೊಂದು ನಾನು ಹಾಗೆ ಡಯಟ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಒಂದೊಂದು ಮಕ್ಕಳಿಗೆ ಆ ಡಯಟ್ ರಿಸ್ಟ್ರಿಕ್ಷನ್ಸ್ ಅವರು ಏಜ್ ಏಜ್ ಲಾಂಗ್ ಅಂದ್ರೆ ಜೀವನ ಪೂರ್ತಿ ಅದನ್ನು ಅವ್ರು ಫಾಲೋ ಮಾಡಬೇಕಾಗಿತ್ತು ಒಂದೊಂದು ಕಂಡೀಷನ್ ಸಿಂಗಲ್ ಇಂಜೆಕ್ಷನ್ ಅಂತ ಇದೆ ಆದ್ರೆ ಅದೆಲ್ಲ ಇನ್ನು ಸಕ್ಸಸ್ ಇನ್ನು ಅಷ್ಟೊಂದು ಕಂಡಿಲ್ಲ ಆದ್ರೆ ಜಿನ್ ಜನರಲ್ ಇಂಥದ್ದ ಈ ರೇರ್ ಡಿಸೀಸಿಗೆ ಟ್ರೀಟ್ಮೆಂಟ್ ಹೌದು ಅಂತ ಇದ್ರೆ ಅದು ಯೂಶಾಲ ಜೀವನ ಪೂರ್ತಿ ತಗೊಳ್ಬೇಕಾಗಿರುತ್ತೆ ಈಗ ನೀವು ಫ್ಯಾಮಿಲಿ ಅವ್ರನ್ನೆಲ್ಲರನ್ನು ಕೂಡ ಮಾತಾಡ್ತೀರಾ ಅಥವಾ ಅವರ ಫ್ಯಾಮಿಲಿ ಅಂದ್ರೆ ತಂದೆ ತಾಯಿ ಮಕ್ಕಳನ್ನ ಮಾತ್ರ ಕೂಡ್ಸಿಕೊಂಡು ನೀವು ಈ ವಿಷಯದ ಬಗ್ಗೆ ಅವರ ಹತ್ರ ಮಾತಾಡ್ತೀರಾ ಅವ್ರು ಅಗ್ರಿ ಆಗ್ತಾರಾ ನೀವು ಹೇಳುವಂತ ವಿಷಯಗಳಿಗೆ ಆಕ್ಚುಲಿ ಇದನ್ನು ನಾವು ಅಟೋನೊಮಿ ಅಂತ ಹೇಳ್ತೇವೆ ಅಂದ್ರೆ ಹದಿನೆಂಟು ವರ್ಷದ ಕಡಿಮೆ ಇರುವ ಮಕ್ಕಳಿಗೆ ಡೆಫಿನೆಟ್ಲಿ ನಾವು ತಂದೆ ತಾಯಿ ಜೊತೆ ಮಾತಾಡ್ತೇವೆ ಆದರೆ ಹದಿನೆಂಟು ವರ್ಷ ಜಾಸ್ತಿ ಇರುವ ಯಾರ್ಯಾದ್ರು ರೋಗಿ ನಮ್ಮ ಹತ್ರ ನಾವು ಅವ್ರ ಹತ್ರ ಕೇಳ್ತೇವೆ ನಿಮ್ ಜೊತೆ ಯಾರ್ಯಾರು ಬಂದಿದ್ದಾರೆ ಅವರು ಅವರನ್ನು ಕೂಸ್ಕೊಂಡು ಮಾತಾಡ್ಬೋದಾ ಕಂಫರ್ಟೇಬಲ್ ಇದ್ದೀರಾ ಅಂತ ಅವರು ಬಹಳಷ್ಟು ಭಾರತೀಯರು ಅಂತ ಇಲ್ಲ ಎಲ್ಲರೂ ಒಟ್ಟಿಗೆ ಬಂದು ನಾವು ಎಲ್ಲ ಫುಲ್ ಫ್ಯಾಮಿಲಿಗೆ ಮಾತಾಡ್ತೇವೆ ನಾನು ಆಗ ಹೇಳಿದ ಹಾಗೆ ಜೆನೆಟಿಕ್ ಕಾಯಿಲೆಗಳು ಆ ರೋಗಿಗೆ ಮಾತ್ರ ಸೀಮಿತ ಇಲ್ಲದೆ ಹಿಡೀ ಫ್ಯಾಮಿಲಿಗೆ ಹಿಡೀ ಕುಟುಂಬಕ್ಕೆ ಅದರ ಅದರದೊಂದು ರಿಲೇಷನ್ ಇರೋದ್ರಿಂದ ಫುಲ್ ಫ್ಯಾಮಿಲಿ ಮಾತಾಡಿದಾಗ ಅವರಿಗೆ ಇದಾಗುತ್ತೆ ಪ್ಲಸ್ ಫುಲ್ ನಮ್ಮ ಭಾರತೀಯ ಇಂಪಾರ್ಟೆಂಟ್ ಸಪೋರ್ಟ್ ಇರುತ್ತೆ ಹಾಗಾಗಿ ಆ ರೋಗದ ಬಗ್ಗೆ ಎಲ್ಲರಿಗೂ ಗೊತ್ತಿದ್ರೆ ಆ ರೋಗಿಯ ಬಗ್ಗೆ ಅವರು ಕಾಳಜಿ ವಹಿಸೋದು ಇನ್ನು ಇಂಪ್ರೂವ್ ಆಗುತ್ತೆ ಹಾಗಾಗಿ ಆದ್ರೆ ಯಾವ್ದು ಅಡಲ್ಟ್ ಪೇಶ್ ಅಡಲ್ಟ್ ಪೇಶೆಂಟ್ ಬಂದಾಗ ನಾವು ಅವರನ್ನು ಕೇಳಿ ನೀವು ಕಂಫರ್ಟೇಬಲ್ ಇದ್ದೀರಾ ಫುಲ್ ಫ್ಯಾಮಿಲಿ ಜೊತೆ ಮಾತಾಡ್ಲಿಕ್ಕೆ ಅಂತ ಅಲ್ಲ ಖಾತರಿ ಪಡಿಸಿದ ನಂತರವೇ ಹತ್ರ ನಾವು ಒಟ್ಟಿಗೆ ಕೂತು ಮಾತಾಡ್ತೇವೆ ಈಗ ದೊಡ್ಡವರಿಗೆ ಇಂತ ಒಂದು ಅಪರೂಪದ ಕಾಯಿಲೆ ಇದೆ ಅಂತ ಅಂದಾಗ ಓಕೆ ಡಾಕ್ಟರ್ ನೀವೀಗ ಹೇಳಿದಾಗ ಅವ್ರಿಗೆ ಅರ್ಥ ಆಗ್ತದೆ ಸೊ ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ಅವರಿಗೆ ಹೇಗ ಹೇಗೆ ಅವ್ರ ಅದ್ರ ಬಗ್ಗೆ ತಿಳಿಸಿ ತಿಳಿ ಹೇಳ್ತೀರಾ ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ತಂದೆ ತಾಯಿ ಮಕ್ಕಳಿಗೆ ಹೇಗೆ ಹೇಳಬೇಕು ಈ ಕಾಯಿಲೆಯ ಬಗ್ಗೆ ಸೊ ಒಂದೊಂದು ಕಂಡೀಷನ್ ಜೆನೆ ರೇರ್ ಡಿಸಾರ್ಡ್ಸ್ ಅಥವಾ ಜೆನೆಟಿಕ್ ಕಂಡೀಷನ್ ಹೇಗಿರುತ್ತೆ ಆ ಮಕ್ಕಳ ಮೆದುಳಿನ ಬೆಳವಣಿಗೆ ಅಷ್ಟು ಸರಿ ಇರುವುದಿಲ್ಲ ಅಂತದ್ರಲ್ಲಿ ನಾವು ಮಕ್ಕಳಿಗೆ ಹೇಳಲಿಕ್ಕೆ ಆಗುದಿಲ್ಲ ಆದರೆ ತಂದೆ ತಾಯಿಗೆ ಡೀಟೇಲ್ ಆಗಿ ಹೇಳಿರ್ತೇವೆ ಯಾವ ವ್ಯತ್ಯಾಸದಿಂದ ಈ ತರ ನಿಮ್ಮ ಮಗುವಿಗಾಗಿದೆ ಅದು ಯಾಕೆ ಆಗಿರ್ಬೋದು ಅದಕ್ಕೆ ಟ್ರೀಟ್ಮೆಂಟ್ ಏನೇನಿದೆ ಅದನ್ನೆಲ್ಲ ನಾವು ಡೀಟೇಲ್ ಆಗಿ ಹೇಳಿಕೊಡ್ತೇವೆ ಆದ್ರೆ ಒಂದೊಂದು ಕಂಡೀಷನ್ ಈಗ ಒಂದು ಆಸ್ಟ್ರೋಜೆನಿಸಿಸ್ ಇಂಪರ್ಫೆಕ್ಟ್ ಅಂತ ಒಂದು ಕಂಡೀಷನ್ ಇದೆ ಅದರಲ್ಲಿ ಮೂಳೆಯ ಬೆಳವಣಿಗೆ ಅಬ್ನಾರ್ಮಲ್ ಇರುತ್ತೆ ಹಾಗಾಗಿ ಇವರಿಗೆ ಪದೇ ಪದೇ ಫ್ರಾಕ್ಚರ್ ಆಗ್ತಾ ಇರುತ್ತೆ ಯಾರ ತುಂಬಾ ಜಾಸ್ತಿ ಫೋರ್ಸ್ ಬೇಡ ಜಸ್ಟ್ ಕೂತ್ ಕೂತ್ಕೊಂಡಿದ್ದು ಬೇಗ ಆದ್ರೆ ಅಥವಾ ಬಸ್ ಅಲ್ಲಿ ಕುತ್ಕೊಂಡು ಇವರಿಗೆಲ್ಲ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಫ್ರಾಕ್ಚರ್ ಆಗುವ ಸಾಧ್ಯತೆ ಇದೆ ಆದ್ರೆ ಬುದ್ಧಿ ತುಂಬಾ ಇರುತ್ತೆ ಹಾಗಿರುವಾಗ ಅಂತ ಕೂರಿಸಿ ಅವ್ರ ಹತ್ರ ಖುದ್ದಾಗಿ ಮಾತಾಡ್ತೇವೆ ಅವರ ತಂದೆ ತಾಯಿ ಹತ್ರ ಮಾತಾಡ್ತೇವೆ ಅಥವಾ ಅದೆಲ್ಲ ಮುಗಿಸಿದ್ಮೇಲೆ ಏನಾದ್ರು ಪ್ರಶ್ನೆ ಇದ್ರೆ ಅದನ್ನೆಲ್ಲ ಡೀಟೇಲ್ ಆಗಿ ಆನ್ಸರ್ ಮಾಡಿ ಅದರ ನಂತರವೇ ನಾವು ಅವರಿಗೆ ಕಲಿಸ್ಕೊಡ್ತೇವೆ ಈಗ ಟ್ರೀಟ್ಮೆಂಟ್ ಆಗ್ತಾ ಇರ್ತದಲ್ಲ ಸರ್ ಅವರು ಎಷ್ಟು ತಿಂಗಳಿಗೊಮ್ಮೆ ಆ ಅದು ರೋಗದ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಕಂಡೀಷನ್ ಫಾರ್ ಎಕ್ಸಾಂಪಲ್ ತುಂಬಾ ಸಿಕ್ಕಿರ್ತಾರೆ ಮಕ್ಕಳು ಆ ಹುಟ್ಟಿದ ಮಗುವಿಂದ ಹಿಡಿದು ಅದು ಅರ್ವತ್ತು ಎಪ್ಪತ್ತು ವರ್ಷದವರಿಗೆ ಸಹ ಜೆನೆಟಿಕ್ ಕಾಯಿಲೆ ಬರ್ಲಿಕ್ಕೆ ಸಾಧ್ಯತೆ ಇದೆ ತುಂಬಾ ಸಣ್ಣ ಮಕ್ಕಳು ನಮ್ಗೆ ಬಹಳಷ್ಟು ನಮ್ಮ ಐಸಿಯು ಗಳಿಂದ ಫೋನ್ ಬರುತ್ತೆ ಒಂದು ಮಗು ಐಸಿಯು ನಲ್ಲಿ ಇದೆ ಅವರಿಗೆ ಜೆನೆಟಿಕ್ ಕಂಡೀಷನ್ ಇರುವ ಸಾಧ್ಯತೆ ಇದೆ ಅಂತ ಬಂದು ನೋಡ್ತೀರಾ ಅಂತ ಸೊ ಅಂತ ಮಕ್ಕಳು ಐಸಿಯು ಇಂದ ಇರೋದ್ರಿಂದ ನಾವು ಅವರನ್ನು ದಿನಕ್ಕೆ ಎರಡು ಬಾರಿ ಅಥವಾ ದಿನಕ್ಕೆ ಒಮ್ಮೆ ಸಹ ನೋಡಿದ್ದುಂಟು ಇಲ್ಲದಿದ್ರೆ ನಾವು ಅಟ್ಲೀಸ್ಟ್ ತುಂಬಾ ಸ್ಟೇಬಲ್ ಕಂಡೀಷನ್ ಇದೆ ಅವರಿಗೆ ಬೇರೆ ಟ್ರೀಟ್ಮೆಂಟ್ ಇಲ್ಲ ಅಥವಾ ಬರೀ ಸಪೋರ್ಟಿವ್ ಟ್ರೀಟ್ಮೆಂಟ್ ಇವರಿಗೆ ಅಟ್ಲೀಸ್ಟ್ ನಾವು ಆರು ತಿಂಗಳಿಂದ ಒಂದು ವರ್ಷಕ್ಕೆ ಆದ್ರೂ ಬಂದು ನಮ್ಮನ್ನು ಭೇಟಿ ಮಾಡಿ ಅಂತ ಹೇಳ್ತೇವೆ ಅಥವಾ ಡಾಕ್ಟರ್ ಕಾಯಿಲೆ ಇದೆ ಅಂತ ಡೌಟ್ ಬರ್ತದೆ ಡಾಕ್ಟರ್ ನಾನು ಇದರ ಈ ಅಪರೂಪದ ಕಾಯಿಲೆ ರೇರ್ ಡಿಸೀಸ್ ಏನಿರುತ್ತೆ ಅದರ ಗುಣಲಕ್ಷಣಗಳು ಸ ಬೇರೆ ಕಾಯಿಲೆ ಥರನೇ ಇರುತ್ತೆ ಸೊ ಆ ತರ ಇವರು ಬಹಳಷ್ಟು ಸತಿ ಹಲವಾರು ಬೇರೆ ಡಾಕ್ಟರ್ ಹತ್ರ ಹೋಗಿರ್ತಾರೆ ಸೊ ಅಲ್ಲಿ ಅವರು ಟ್ರೀಟ್ಮೆಂಟ್ ಕೆಲಸ ಮಾಡದಿರುವಾಗ ಅಥವಾ ಅದ್ರ ಜೊತೆಗೆ ಬೇರೆದು ಹೊಸದೆಲ್ಲ ಸಿಂಟಮ್ಸ್ ಇದ್ದಾಗ ಅವ್ರು ನಮ್ಮ ಹತ್ರ ರೆಫರ್ ಮಾಡ್ತಾರೆ ಸೊ ಹಾಗಾಗಿ ಇಂಥ ಕಂಡೀಷನ್ ಇದೆ ಅಂತ ಯಾರಿಗಾದ್ರೂ ಡೌಟ್ ಇದ್ದಾಗ ಅದರ ಏನಾದರೂ ಎಮರ್ಜೆನ್ಸಿ ಇದ್ದರೆ ಆ ಡಾಕ್ಟರ್ ಹತ್ರ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ತಗೊಂಡು ಒಂದ್ಸತಿ ಸ್ಟೇಬಲ್ ಆದ್ಮೇಲೆ ಅದ ಅವ್ರ ಅದ್ ನಂತರ ನಮ್ಮ ಹತ್ರ ರೆಫರ್ ಮಾಡಿದಾಗ ನಾವು ಅದನ್ನ ಡೀಟೇಲ್ ಆಗಿ ಅಸೆಸ್ ಮಾಡಿ ಅದಕ್ಕೆ ನಾವು ಟೆಸ್ಟ್ ಮಾಡಿ ಹೇಳ್ಬೋದು ಯಾವ ಕಂಡೀಷನ್ ಕಾರಣದಿಂದ ಈ ಆಗಿದೆ ಅಂತ ಆದ್ರೆ ಫಸ್ಟ್ ಏನು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಇದೆ ಬಹಳಷ್ಟು ಸತಿ ಅಲ್ಲ ನಾವು ಮಗುವನ್ನು ಅಲ್ಲೇ ತಗೊಂಡು ಹೋಗ್ಬೇಕಂತ ಬರುವ ಇದರಲ್ಲೇ ಮಗುವಿಗೆ ತುಂಬಾ ತೊಂದರೆ ಆಗುತ್ತೆ ಹಾಗಾಗಿ ಯಾರ್ಯಾರಿಗೆ ತುಂಬಾ ಹುಷಾರಿಲ್ಲ ಅಥವಾ ಎಮರ್ಜೆನ್ಸಿ ಕ್ರಿಟಿಕಲ್ ಇದ್ದಾರೆ ಅವರು ಅದೇ ಆಸ್ಪತ್ರೆಯಲ್ಲಿ ಇರುವ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಅಂತ ತಗೊಂಡು ಅದರ ನಂತರ ನಮಗೆ ರೆಫರ್ ಮಾಡಿದರೆ ನಾವು ಡೀಟೇಲ್ ಆಗಿ ಇವ್ಯಾಲ್ಯೇಟ್ ಆಗುತ್ತೆ ಒಂದು ಎರಡನೇದು ಯಾವುದಾದ್ರೂ ತಂದೆ ತಾಯಿಗೆ ಇದೇ ಅವರ ಮಕ್ಕಳಿಗೆ ರೇಯರ್ ಡಿಸೀಸ್ ಇರ್ಬೋದು ಅಥವಾ ನಾವು ಭಾಳಷ್ಟು ಡಾಕ್ಟರ್ ಹತ್ರ ಹೋಗಿದ್ದೇವೆ ಆದರೆ ಯಾವುದು ಸರಿ ಆಗ್ತಾ ಇಲ್ಲ ಅಂತ ಡೌಟ್ ಇದೆ ರೇಯರ್ ಡಿಸೀಸ್ ಇರುವ ಡೌಟ್ ಇದ್ದರೆ ನೀವು ಖಂಡಿತ ನಮ್ಮನ್ನು ಭೇಟಿ ಮಾಡ್ಬೋದು ಆದರೆ ಯಾಕಂದರೆ ಬಹಳಷ್ಟು ತಂದೆ ತಾಯಿಗಳು ಇದು ರೇಯರ್ ಡಿಸೀಸ್ ಇಲ್ಲ ಅವ್ರು ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬರುತ್ತೋ ಬರಲ್ವೋ ಅಂತ ಏನು ಇನ್ಫಾರ್ಮೇಶನ್ ಇಲ್ಲದೆ ನೆಕ್ಸ್ಟ್ ಗರ್ಭಿಣಿಯಾಗಿ ಬರ್ತಾರೆ ನಮ್ಮ ಹತ್ರ ಆ ಗರ್ಭಿಣಿ ಆದ ಬಂದ್ಮೇಲೆ ನಾವು ನಮ್ಮ ಹತ್ರ ಬಹಳಷ್ಟು ಆಪ್ಷನ್ಸ್ ಇರುವುದಿಲ್ಲ ಯಾಕಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ ಇಪ್ಪತ್ತು ಇಪ್ಪತ್ನಾಲ್ಕು ವಾರದ ನಂತರ ನಾವು ಅಬಾರ್ಷನ್ ಮಾಡಿಸ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಮ್ಗೆ ಇಂತ ಮಕ್ಕಳನ್ನೆಲ್ಲ ಡಿಟೇಲ್ ಆಗಿ ಇವಲ್ಯೂಟ್ ಮಾಡ್ಲಿಕ್ಕೆ ಸಹ ಟೈಮ್ ಬೇಕು ಹಾಗಿರೋದ್ರಿಂದ ನಿಮ್ಗೆ ಡೌಟ್ ಇತ್ತು ಒಂದು ಮೊದಲೇ ಮಗುವಲ್ಲಿ ರೇರ್ ಡಿಸೀಸ್ ಇರುವ ಸಾಧ್ಯತೆ ಇದೆ ಅಂತ ಇದ್ರೆ ನೀವು ಆ ಮಗುವಿನ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ಮುಂಚೆ ಮೊದಲನೇ ಮಗುವಿನ ಡಿಟೇಲ್ ಆಗಿ ಇವ್ಯಾಲ್ಯೂಯೇಷನ್ ಮಾಡಿ ಜೆನೆಟಿಕ್ ಕಂಡೀಷನ್ ಯಾವ್ದಿದೆ ಅಂತ ಪತ್ತೆ ಹಚ್ಚಿದ ಮೇಲೆನೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಈಗ ಟ್ರೀಟ್ಮೆಂಟ್ ಈಗ ಆಗ್ತಾ ಇರುವಾಗ ಮಿಡ್ ಅಲ್ಲಿ ಕೆಲವರು ಸ್ಟಾಪ್ ಮಾಡ್ತಾರೆ ಸೊ ಅದ್ ಸ್ಟಾಪ್ ಮಾಡಿದ ಪ್ರಾಬ್ಲಮ್ ಆಗ್ತದ ಇಲ್ಲ ಅಂತ ಹೇಳಿದ್ರೆ ಕೆಲವರು ಟ್ರೀಟ್ಮೆಂಟ್ ಮಾಡಿ ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾರೆ ಸೊ ಹೀಗೆಲ್ಲ ಮಾಡೋದ್ರಿಂದ ಏನಾದರೂ ಮುಂದೆ ಅವರಿಗೆ ಸಮಸ್ಯೆ ಆಗ್ತದ ಅಂತ ಇದಕ್ಕೆ ನಾನು ಎಕ್ಸಾಂಪಲ್ ಆಗಿ ಒಂದು ಬಯೋಟಿನಿಡೀಸ್ ಡಿಫಿಶಿಯನ್ಸಿ ಅಂತ ಒಂದು ಜೆನೆಟಿಕ್ ಕಂಡೀಷನ್ ಇದೆ ಅದರಲ್ಲಿ ಪದೇ ಪದೇ ಫಿಟ್ಸ್ ಬರ್ತಾ ಇರುತ್ತೆ ಕೂದಲು ಉದ್ದರು ಹೋಗ್ತಾ ಇರುತ್ತೆ ಸೊ ಇಂಥ ಮಕ್ಕಳಲ್ಲಿ ಬೇಗ ಈ ಬಯೋಟಿನ್ ಅನ್ನುವ ವಿಟಮಿನ್ ಸ್ಟಾರ್ಟ್ ಮಾಡಿದರೆ ಅವರ ಕಂಡೀಷನ್ ಆಲ್ಮೋಸ್ಟ್ ನಾರ್ಮಲ್ ಆಗಿರುತ್ತೆ ಆದರೆ ಬಹಳಷ್ಟು ಜನ ನಾರ್ಮಲ್ ಆಗಿದ್ದೇವಲ್ಲ ಅಂತ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ ತಕ್ಷಣ ಮತ್ತೆ ಅವರಿಗೆ ಫಿಟ್ಸ್ ಬರೋದು ಎಲ್ಲ ಕಾಯಿಲೆಗಳು ಮತ್ತೆ ಶುರು ಆಗುತ್ತೆ ಸೊ ಯಾವುದಾದ್ರೂ ಜೆನೆಟಿಕ್ ಕಂಡೀಷನಿಗೆ ಟ್ರೀಟ್ಮೆಂಟ್ ಇದೆ ಅಂತ ಕನ್ಫರ್ಮ್ ಆಗಿ ಆಗಿದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಿದ ಮೇಲೆ ಅದನ್ನ ನಾವು ಕಂಟಿನ್ಯೂಸ್ ತಗೊಂಡಷ್ಟು ಅವರಿಗೆ ಒಳ್ಳೇದು ಮಧ್ಯದಲ್ಲಿ ನಿಲ್ಸಿದ್ರೆ ಅದರ ದುಷ್ಪರಿಣಾಮಗಳು ಬಹಳಷ್ಟು ಇದೆ ಹಾಗೆ ಕೊನೆಯದಾಗಿ ಈ ವಿಷಯದ ಕುರಿತು ಜನರಿಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾವು ಆ ಸೊ ರೇರ್ ಡಿಸೀಸ್ ಅಂದ ತಕ್ಷಣ ಓ ಈ ಕಂಡೀಷನ್ ಯಾರಿಗೂ ಇಲ್ಲ ನಮಗೆ ಯಾವ ರೋಗ ಬಂದ್ಬಿಟ್ಟಿದೆ ಅಂತ ಬೇಜಾರ್ ಪಡುದು ಬೇಡ ರೇರ್ ಡಿಸೀಸ್ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಅಥವಾ ನಾವೆಲ್ಲ ಒಟ್ಟಿಗಿದೀವಿ ಅಂತ ಹೇಳಲಿಕ್ಕೆನೆ ಒಂದು ರೇರ್ ಡಿಸೀಸ್ ಡೇ ಅಂತ ಮಾಡಿದೆ ಸೊ ಆ ರೋಗಿಗಳಿರ್ಲಿ ಅಥವಾ ಅವರ ತಂದೆ ತಾಯಿಗಳಿರ್ಲಿ ಅಥವಾ ಇಡೀ ಕುಟುಂಬದವರಿರ್ಲಿ ನಾವೆಲ್ಲ ಒಟ್ಟಿಗಿದ್ದೇವೆ ನಿಮ್ ಜೊತೆ ಬನ್ನಿ ನಿಮ್ಗೆ ಏನೇನ್ ಡೌಟ್ ಇದೆ ನಾವೆಲ್ಲ ಒಟ್ಟು ಡಿಸ್ಕಸ್ ಮಾಡಬಹುದು ಅದ್ರ ಬಗ್ಗೆ ಏನೇನು ಸೊಲ್ಯೂಷನ್ಸ್ ಇದೆ ಅದನ್ನು ಹೇಳ್ಬೋದು ನಿಮ್ ನೀವು ಒಬ್ಬರೇ ಅಲ್ಲ ನಾವೆಲ್ಲ ಒಟ್ಟಿಗಿದ್ದೇವೆ ಅಂತ ಹೇಳಲಿಕ್ಕೆ ಎಸ್ ಡಾಕ್ಟರ್ ಅದೇ ರೀತಿ ಹೆಚ್ಚಿನ ಜನರಿಗೆ ಇಂತ ಒಂದು ಅಪರೂಪದ ಕಾಯಿಲೆ ಇದೆ ಅಂತಾನೆ ಸಹ ಗೊತ್ತಿರಲಿಲ್ಲ ಆಗಿತ್ತು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ರಿಂದ ಸೊ ಇಂತ ಒಂದು ಕಾಯಿಲೆ ಕೂಡ ಉಂಟು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಕೂಡ ಇದನ್ನ ಆಚರಣೆ ಮಾಡ್ತೇವೆ ಈ ದಿನವನ್ನ ಅನ್ನುವಂಥದ್ದು ಕೂಡ ಗೊತ್ತಾಯ್ತು ಸೊ ಕಾರ್ಯಕ್ರಮದಲ್ಲಿ ಒಂದು ಉತ್ತಮ ವಿಚಾರದ ಕುರಿತು ಮಾತಾಡೋದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರಲ್ಲಿ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದೆ